नमस्कार वीक्षकरे स्वर्ण टीवी प्रस्तुत पड़िसुवा आयुर्वेद दर्शन विशेष कार्यक्रम के तम्मेल्लरिगू प्रीतिपूर्वक स्वागत प्रिय वीक्षकरे आयुर्वेद दर्शन सुमारु 80 किंत हेच्चु संचिके कळेदिदे सुमारु समस्येगळन्नु कुरितु नावु चर्चे माडिद्देवे नम्म गुरुगळु अदक्के परिहारवन्न सह ओदगिसिकोट्टिद्दारे नीवु मुक्तवागि चर्चे माडिदिरि एंदिनंते नम्म ई आयुर्वेद दर्शनदल्लि नम्म चर्चेयल्लि पाल्गोळ्ळुत्तिद्दारे नाटी वैद्य पंडितरद योग गुरु पुट्टस्वामी अवरु गुरुगळन्नु कार्यक्रमक्के स्वागत कोरोण गुरुगळे कार्यक्रमक्के स्वागत जय गुरुदेव एल्लरिगू नमस्कार वीक्षकरे इंदिन चर्चा विषय बोज्जु करगिसलु नाटी वैद्यदल्लिदे संपूर्ण परिहार सर्वे सामान्यवागि बोज्जु अन्नोदु एल्लरल्लू इरुत्ते चिक्क मक्कळिंद दोड्डवरागो तनकनु ई बोज्जिन समस्ये सर्वे सामान्यवागिरुत्ते गुरुगळे ನಾನು ಮೊದಲೇ ಹೇಳಿದಂಗೆ ಈ ಬೊಜ್ಜು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಪ್ರತಿಯೊಬ್ಬರಿಗೂ ನಾವು ಸುಂದರವಾಗಿ ಕಾಣಿಸಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಆದರೆ ಒಂದು ಸರ್ಟೇನ್ ಏಜ್ ಆದಮೇಲೆ ಈ ಬೊಜ್ಜಿನ ಸಮಸ್ಯೆ ಕಾಡೋಕೆ ಶುರುವಾಗುತ್ತೆ ಇದು ಸಣ್ಣ ವಯಸ್ಸಿನಿಂದಲೂ ಶುರುವಾಗುವಂತಹ ಸಮಸ್ಯೆ ಇತ್ತೀಚಿನ ಜನಗಳಲ್ಲಿ ಈ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಎಲ್ಲರೂ ಬೊಜ್ಜು ಜಾಸ್ತಿ ಆಗಿದೆ ಒಬೆಸಿಟಿ ಜಾಸ್ತಿ ಆಗಿದೆ ಅಂತ ಇದಕ್ಕೆ ಕಾರಣ ಏನು ಈ ಬೊಜ್ಜಿನ ಸಮಸ್ಯೆ ಉದ್ಭವ ಆಗೋದಿಕ್ಕೆ ಕಾರಣ ಏನು ನಿಮ್ಮ ಪ್ರಶ್ನೆ ತುಂಬಾ ಸಮಂಜಸವಾದಂತ ಅದರಲ್ಲೂ ಕೂಡ ಬೊಜ್ಜನ ಹೊತ್ತುಕೊಂಡು ತಿರುಗಾಡತಕ್ಕಂತ ವ್ಯಕ್ತಿಗಳಿಗೆ ಒಳ್ಳೆಯ ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದೀರ ಖಂಡಿತ ಏನಂದ್ರೆ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಮತ್ತು ವ್ಯಾಯಾಮ ರಹಿತ ಜೀವನ ಇದಕ್ಕೆ ಮೂಲ ಕಾರಣ ನಾವು ಹುಟ್ಟಿರೋದು ತಿನ್ನಲೇಬೇಕು ಹುಟ್ಟಿದೀವಿ ಏನಾದರೂ ಒಂದು ಆಹಾರ ಸೇವಿಸಲೇಬೇಕು ಆದರೆ ನಾವು ರುಚಿಯಾಗಿದೆ ಅಂತೇಳಿ ಎಲ್ಲ ಮೀರಿ ತಿಂತಾ ಇದೀವಲ್ಲ ಮತ್ತೆ ಅದಕ್ಕೆ ತಕ್ಕಂತ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ವಲ್ಲ ಮತ್ತೆ ಕೆಲವರು ಏನ್ ಮಾಡ್ತಾರೆ ಸೋಂಬೇರಿತನ ಸಹ ವಾಕ್ ಮಾಡ್ತಾ ಇದೀವಿ ವಾಕ್ ಮಾಡ್ತಾ ಇದೀವಿ ವಾಕ್ ಮಾಡ್ತಾ ಇದೀವಿ ಅದಷ್ಟರಲ್ಲೇ ಕರಗಿಸ್ಬೇಕು ಅಂತ ನೋಡ್ತಾ ಇದಾರೆ ಅದಷ್ಟು ಸುಲಭ ಅಲ್ಲ ನಾವು ಒಂದ 25 ವರ್ಷದಿಂದ ವಾಕ್ ಮಾಡಬೇಡಿ ಅಂತಾನೆ ಹೇಳ್ಕೊ ಬಂದಿದ್ದೀನಿ ನಮ್ಮ ಯೋಗ ಕ್ಲಾಸ್ ಅಲ್ಲಿ ಕೆಲವರೆಲ್ಲ ತಜ್ಞರು ಅಂದ್ರೆ ಅದರಲ್ಲಿ ಪರಿಣಿತಿ ಒಂದು ವಾಕೇ ಸರಿ ಅಂತ ಹೇಳ್ಕೊಂಡು ಡಾಕ್ಟರ್ಗಳು ನಮ್ಮಲ್ಲಿ ತುಂಬಾ ಜನ ಯೋಗ ಕ್ಯಾಂಪ್ ಬಂದು ಏನ್ ಗುರುಗಳೇ ನಾವು ವಾಕ್ ಮಾಡಿ ಅಂತ ಹೇಳ್ತೀವಿ ನೀವು ಬೇಡ ಅಂತ ಹೇಳ್ತಿರ್ಲಿಲ್ಲ ಯಾತಕ್ಕೆ ಅಂತ ಕೇಳಿದಾಗ ಅದರಿಂದ ಆಗುವ ಹಾನಿಗಳೆಲ್ಲ ಹೇಳಿದೆ ಒಬ್ಬ ತೂಕದ ವ್ಯಕ್ತಿ ಪುಟ್ ಪುಟ್ ಕಾಲ್ ಮೇಲೆ ಅತಿ ಹೆಚ್ಚು ನಡೆದಾಗ ವೆರಿಕೋಸ್ ವೈನ್ ಸರ್ವೇ ಸಾಮಾನ್ಯವಾಗಿ ಹೆಚ್ಚು ಬರುವಂತದ್ದು ಮತ್ತೆ 5 ಕಿಲೋಮೀಟರ್ 6 ಕಿಲೋಮೀಟರ್ 8 ಕಿಲೋಮೀಟರ್ ನಡೀತೀವಿ ಅಂತ ಸುಮ್ಸುಮ್ನೆ ಎನರ್ಜಿನ ಕಳ್ಕೊಳ್ಳೋದು ಅದೇನಾಗತ್ತೆ ಕಾಲ್ಗಿಣ್ಣುಗಳು ಮತ್ತೆ ಮಂಡಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ ನಡಿಬಾರದು ಇದಕ್ಕೆ ನಾವು ಮಾಡ್ಬೇಕಾಗಿರೋದು ಕಾಲುಗಳ ಮೇಲೆ ಭಾರ ಇಲ್ಲದಂತೆ ಪ್ರತಿನಿತ್ಯ ನಮ್ಮನ್ನ ಒತ್ತು ತಿರುಗಾಡ್ತಾ ಕಾಲು ಅದ್ರ ಜೊತೆಗೆ ಇನ್ನಷ್ಟು ಒತ್ತು ಅದನ್ನ ಜಾಸ್ತಿ ಭಾರ ಕೊಡುವಂತದ್ದು ಇದೆಯಲ್ಲ ಸ್ಕಿಪ್ಪಿಂಗ್ ಆಗೋದ ಆಡೋದಾಗ್ಬೋದು ಮತ್ತೆ ಸೆಟ್ಲ್ ಕಾಕ್ ಆಗೋದಾಗ್ಬೋದು ಸುಮ್ ಸುಮ್ನೆ ಬೆವರು ಬರಲಿ ಅಂತೇಳಿ ಒಂಥರ ಸೆಟ್ಲ್ ಆಡೋರ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ಸುಮ್ಮನಾದ್ರೂ ಒಂಥರ ತಿಕ್ಕಲ್ ತರ ಆಡ್ಕೊಂಡು ಹೊಡಿಬೇಕು ಅದಕ್ಕೆ ಆಗ ಬೇಕು ಅಂತ ಬಗ್ಬೇಕು ಬೆವರು ಸುರಿಸ್ತಾ ಇದ್ದೀನಿ ನಾನು ಅನ್ನೋದೊಂದು ಮೈಂಡ್ ಇರುತ್ತೆ ಬೆವರು ಸುರಿಸೋದ್ ಮಾತ್ರಕ್ಕೆ ಬೊಜ್ಜು ಕರಗತ್ತೆ ಅನ್ನೋ ಅಂತ ಭ್ರಮೆ ಭ್ರಮೆ ಇದೆಯಲ್ಲ ಅದು ತುಂಬಾ ತಪ್ಪು ಒಂದು ಡ್ರಾಪ್ಸ್ ಬೆವರು ಬರದಂತಾನೆ ಯೋಗಾಸನಗಳು ಸರ್ವಾಂಗ ಸುಂದರ ವ್ಯಾಯಾಮಗಳನ್ನ ಮಾಡುವುದರಿಂದ ದಿನಕ್ಕೆ 4 ಟೈಮ್ ತಿಂದ್ರು ಸಹ ದಪ್ಪ ಆಗದೆ ಇದ್ದಾಗೆ ದಪ್ಪ ಆಗಿರುವುದನ್ನ ಕರಗಿಸುವಾಗೆ ಕೆಲವೊಂದು ನಾವು ಕ್ಲಾಸ್ ಮಾಡಿದೀವಿ ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು ಇವಾಗ ಎಷ್ಟು ತಿಂತ ಇದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಸಿವು ಆಗ್ತಾ ಇದೆ ಗುರುಗಳೇ ಅಂತ ಕೆಲವರು ಸ್ವಲ್ಪ ಹಸಿವೇ ಆಗ್ತಾ ಇಲ್ಲ ಅಂತ ಹಸಿವೆ ಆಗದೆ ಇದ್ದವ್ರಿಗೆ ಏನಾಗ್ತದೆ ಅಂದ್ರೆ ಬೊಜ್ಜೆ ಕರಗಿ ಆಹಾರವಾಗ್ತಾ ಇರುತ್ತೆ ಕೆಲವರಿಗೆ ಅದೇನಾಗ್ತದೆ ಹೊಟ್ಟೆ ತುಂಬಿದಂಗಿರುತ್ತೆ ವಾತ ಪ್ರಕೃತಿ ಇರೋರ್ಗು ಹಸಿವೆ ಆಗಲ್ಲ ಅದೇನಾಗ್ತದೆ ಗಾಳಿ ಹೊರಗಡೆ ತುಂಬಿಕೊಂಡು ವಾತ ಹೆಚ್ಚು ಹೋಗ್ತಾ ಇರುತ್ತೆ ಸಣ್ಣ ಆಗ್ತಾ ಇರ್ತದೆ ಮತ್ತೆ ವ್ಯಾಯಾಮ ಮಾಡಿಕೊಂಡು ಯೋಗ ಮಾಡಿಕೊಂಡು ಸಣ್ಣ ಆಗುವುದರಿಂದ ಏನಾಗ್ತದೆ ಸ್ಕಿನ್ನಿನಲ್ಲಿ ತನ್ನ ಚೈತನ್ಯ ಆಗ್ಬೋದು ಮತ್ತೆ ಗ್ಲಾಮರ್ ಅಂತ ಹೇಳ್ತೀವಲ್ಲ ಒಂದು ರೀತಿ ಕಾಂತಿ ಕಾಂತಿಯುತವಾಗಿರುತ್ತೆ ಮತ್ತೆ ಸಂಕುಚಿತ ಆಗುದಿಲ್ಲ ಒಂದ್ ರೀತಿ ಕಳೆಗುಂದುವುದಿಲ್ಲ
ಕಳೆಗುಂದದಂತೆ ಸೌಂದರ್ಯವನ್ನ ವೃದ್ಧಿ ಮಾಡ್ಕೊಂಡು ಏನಾದ್ರು ಮಾಡೋದಾದ್ರೆ ಯೋಗ ಮತ್ತು ಆಹಾರದಿಂದ ಮಾಡ್ಕೊಳ್ಬಹುದು. ಅದೇನಾಗ್ತದೆ, ಇದೆಲ್ಲನೂ ಬಿಟ್ಬಿಡ್ತೀವಿ ನಾವು, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದೀವಿ ಅನ್ಕೋತಾರೆ. ಏನಂದ್ರೆ ಮನೆ ಒರೆಸೋದ ನಾನೇ, ಪಾತ್ರೆ ತೊಳೆಯೋದು ನಾನೇ, ಬಟ್ಟೆ ಒಗೆಯೋದು ನಾನೇ, ಇಷ್ಟೆಲ್ಲ ಮಾಡ್ತೀನಿ ಆದ್ರೂ ನಾನು ಸಣ್ಣ ಆಗ್ತಾ ಇಲ್ಲ ಅನ್ನೋದೊಂದು. ಇದೆಲ್ಲ ಕೆಲಸಗಳು, ಕೆಲಸಗಳು ಹೊಟ್ಟೆಗಾಗ್ತಾ ಇಲ್ಲ, ಕೈ ಕಾಲುಗಳಿಗೆ ವ್ಯಾಯಾಮ ಆಗ್ತಾ ಇದೆ ಹೊರತಾಗಿ ಹೊಟ್ಟೆಯಲ್ಲಿ ಬೊಜ್ಜು ಶೇಖರಣೆ ಆಗ್ತಾ ಇರೋದು, ಹೊಟ್ಟೆಯಿಂದ ಎಲ್ಲಾ ಕಡೆಗೆ ಅದು ಸ್ಪ್ರೆಡ್ ಆಗ್ತಾ ಇರೋದು. ಅದಕ್ಕಾಗಿ ಹೊಟ್ಟೆಗೆ ಅತಿ ಹೆಚ್ಚು ವ್ಯಾಯಾಮ ಆಗ್ತಕ್ಕಂತ ಆಸನಗಳಾಗ್ಬೋದು, ಪ್ರಾಣಾಯಾಮಗಳಾಗ್ಬೋದು, ಮತ್ತೆ ಸರ್ವಾಂಗ ಸುಂದರ ವ್ಯಾಯಾಮಗಳಾಗ್ಬೋದು ಮಾಡ್ತಾ ಮಿತವಾದಂತ ಆಹಾರ ಸೇವನೆ ಮಾಡುವುದರಿಂದ ಸಂಪೂರ್ಣವಾಗಿ ಬೊಜ್ಜನ್ನ ನಿಯಂತ್ರಣ ಮಾಡಬಹುದು. ಬೊಜ್ಜು ನಿಯಂತ್ರಣ ಮಾಡೋದ್ರ ಜೊತೆಗೆ ರೋಗಗಳು ಬರದಂತೆ ತಡೆಗಟ್ಟಬಹುದು. ಮುಖ್ಯವಾಗಿ ನಾವು ಕೈಗೊಳ್ಳಬೇಕಾಗಿರೋದು ಇಷ್ಟೇ. ಕಾರಣ ಹಲವಾರಿದೆ, ಪ್ರತಿಯೊಬ್ಬ ಬೊಜ್ಜ ಗೊತ್ತಿರತಕ್ಕಂತ ಪ್ರತಿಯೊಬ್ಬರಿಗೂ ಗೊತ್ತು, ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತು. ಹೌದು, ನನಗೆ 5-6 ಕೆಜಿ ಸಣ್ಣ ಹಾಕ್ತೀನಿ ಮತ್ತೆ ಟೆಂಪ್ಟ್ ಆಗ್ಬಿಡತ್ತೆ, ಆ ಚಿಕನ್ ಉರಿತಾ ಇರುವಾಗ ಆಗ್ಬಿಡತ್ತೆ, ಮಟನ್ ಉರಿತಾ ಇರ್ತೀನಿ, ಮತ್ತೆ ಏನಾದ್ರು ತಿನ್ಬೇಕು ಅನ್ಸುತ್ತೆ, ಮತ್ತೆ ಅದರಲ್ಲೂ ಕೂಡ ಪನ್ನೀರ್ ಅಂದ್ರೆ ನನ್ ತುಂಬಾ ಇಷ್ಟ, ಪನ್ನೀರ್ ಐಟಮ್ ಅಂದ್ರೆ ತುಂಬಾ ಇಷ್ಟ. ಅದನ್ನ ಮಾಡ್ತಾ ಇದ್ದಾಗೇನೆ ಮಕ್ಳಿಗೆ ಮಾಡ್ಕೊಡ್ತಾ ಇರ್ತೀನಿ, ಹಾಗೆ ತಿನ್ಬಿಡ್ತೀನಿ. ಒಂದು ವಾರ ಡಯಟ್ ಮಾಡ್ತಾರೆ, ಮತ್ತೆ ಹೆಚ್ಚಾಗಿ ಆ ಒಂದು ವಾರಕ್ಕಿಂತ ಬಡ್ಡಿ ಸಮೇತ ತಗೊಳ್ಳೋದು ಅಂತಲ್ಲ, ಆ ರೀತಿ ತಿನ್ಬಿಡ್ತಾರೆ. ತಿನ್ಬಾರ್ದು ಅಂತಲ್ಲ, ನೀವೆಷ್ಟು ತಿನ್ಬೇಕು ತಿನ್ನಿ, ಆದ್ರೆ ಅದಕ್ಕೆ ತಕ್ಕಂತ ವ್ಯಾಯಾಮಗಳು ಮಾಡೋದ್ರಿಂದ ದೇಹ ಬಲಿಷ್ಠವಾಗ್ತಾ ಹೋಗುತ್ತೆ, ಆ ರೀತಿ ಮಾಡ್ಕೋಬಹುದು. ಗುರುಗಳೇ, ಈಗ ಹೆಣ್ಮಕ್ಳಲ್ಲಿ 0 ಫಿಗರ್ ಆಗ್ಬೇಕು ಅನ್ನೋದು ಒಂದು ಕಲ್ಪನೆ ಇದ್ದೇ ಇರುತ್ತೆ. ಅಂಥವ್ರು ನ್ಯೂಟ್ರಿಷನ್ ಫುಡ್ ತಗೊಳ್ತೀನಿ ಅನ್ನುವ ಸಲುವಾಗಿ ಡಯಟ್ ಕಾನ್ಶಿಯಸ್ನ ಬೆಳೆಸ್ಕೋತಾರೆ, ಜೊತೆಗೆ ಸಿಕ್ಕಾಪಟ್ಟೆ ವರ್ಕೌಟ್ ಅನ್ನ ಮಾಡ್ತಾರೆ. ಇದು ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈ ಸಿನಿಮಾ ನಟಿಯರ್ ಇರ್ಬೋದು ಅಥವಾ ಬೇರೆ ಬೇರೆ ಗ್ಲಾಮರ್ ಇರುವಂತಹ ಹೆಣ್ಮಕ್ಳಿರ್ಬೋದು, ಈ ರೀತಿ ವರ್ಕೌಟ್ಗಳನ್ನ ಜಾಸ್ತಿ ಮಾಡ್ತಾರೆ ತಮ್ಮ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಒಂದ್ ಕರೆ ಇದೆ ಗುರುಗಳೇ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಸರ್? ನಾಗಮಂಗಲದಿಂದ ಮಾತಾಡ್ತಿದ್ದೀನಿ ಮೇಡಮ್. ನಾಗಮಂಗಲದಿಂದ. ತಮ್ಮ ಹೆಸರು ಸರ್? ರಾಜೇಶ್ ಅಂತ ಮೇಡಮ್. ರಾಜೇಶ್ ಅವರು. ಗುರುಗಳಿದ್ದಾರೆ, ನಿಮ್ ಪ್ರಶ್ನೆ ಕೇಳ್ಬೋದು ಸರ್. ಗುರುಗಳೇ ಹೇಳಿ. ಸಾಮಾನ್ಯವಾಗಿ ಕೆಲವು ಇದೆ ಅಂತಂದ್ರೆ ಕೆಲವು ಟ್ರೀಟ್ಮೆಂಟ್ ಗಳು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತೀವಿ, ಕೆಲವರು ಪೌಡರ್ ಗಳನ್ನು ಮಾರಾಟ ಮಾಡೋದು, ಇದರಿಂದ ಸಣ್ಣ ಆಗ್ತೀರಿ, ಇದರಿಂದ ದಪ್ಪ ಆಗ್ತೀರಿ, ಈ ತರದ್ದೆಲ್ಲ ಮಾರಾಟ ಮಾಡ್ತಿದ್ದೆ. ವಿಶೇಷವಾಗಿ ಹಳ್ಳಿಗಳಿಗೆ ಅದೆಲ್ಲ ಬಂದಿದೆ, ಆಯುರ್ವೇದಿಕ್ ಪೌಡರ್ಗಳನ್ನ ತಕೊಂಡ್ರೆ ಸಣ್ಣ ಆಗ್ಬಿಡ್ತೀವಿ 2 ತಿಂಗಳಿಗೆ 1 ತಿಂಗಳಿಗೆ ಅಂತ, ಇದೆಲ್ಲ ಆಗುತ್ತಾ ಅಂತ. ಬಹುತೇಕ ಮಂಡ್ಯದಲ್ಲಿ ತುಂಬಾ ಆರೋಗ್ಯವಂತ ಜನ ಸುಮಾರು 1/2 ಜನದಷ್ಟು ಅದನ್ನ ತೆಗೆದುಕೊಂಡು ನ್ಯೂಟ್ರಿಸ್ ತಿಮ್ ನ್ಯೂಟ್ರಿ ಗೇನ್ ಅಂತ, ಮತ್ತೆ ಮಿಲ್ಕ್ ಶೇಕ್ ಅಂತ ಯಾವ್ಯಾವ್ದೋ ಶೇಕ್ ಗಳಿದೆಲ್ಲ ಕುಡಿದು ಕುಡಿದು ತುಂಬಾ ಜನ ಹೋಗ್ಬಿಟ್ಟು ಹೇಳ್ಕೋ ಹಾಗೂ ಇಲ್ಲ, ಹೇಳ್ಕದೇನೆ ಇರುವಾಗೂ ಇಲ್ಲ. ಅದನ್ನ ಇನ್ನೊಬ್ಬರ ಜೊತೆ ಹೇಳ್ಕೊಂಡ್ರೆ ಇಲ್ಲಿ ಅಸಹ್ಯ ಅನ್ಕೋತಾರೆ, 6,000, 7,000, 10,000 ತನಕ ಖರ್ಚು ಮಾಡಿ ಇದ್ದು ಬದ್ದದ್ದನ್ನು ಕೇಳಿಸ್ಕೊಳ್ದೆ ಸಿದ್ಧವೈರವ ಅಂತ, ಹಾಗೆ ತುಂಬಾ ಗತ್ಕೆಟ್ಟೋಗಿದ್ದಾರೆ. ಅದು ಹಳ್ಳಿಗಳಲ್ಲೆಲ್ಲ ವ್ಯಾಪಾರ ಮಾಡಿದ್ದಾರೆ. ಇಂಥವೆಲ್ಲ ಏನು ಗೊತ್ತಾ ಸರ್, ಕೆಲವು ದಿವಸ 1 ವರ್ಷ 2 ವರ್ಷ ಕೆಲವರು ವ್ಯಾಪಾರದ ದೃಷ್ಟಿಯಿಂದ ಮನೆ ಮನೆಗೆ ಹೋಗಿ ಸಂಘಟನೆ ಮಾಡಿ ಮಾಡಿಬಿಡ್ತಾರೆ, ಅನಂತರ ಸ್ನೇಹವನ್ನ ಇಂಥ ಒಂದು ದುರ್ಬಳಕೆ ಮಾಡಿಕೊಳ್ತಾರೆ, ಮತ್ತೆ ಏನೋ ದೊಡ್ಡ ಸಂಘಟನೆಕಾರ ಇವನೇನೋ ಬಹಳ ಧರ್ಮಾತ್ಮಂತರ ಮಾತಾಡೋ ವಿನಯತೆ ಇದಕ್ಕೆ ಮರಳಾಗಿ ಹೋಗ್ತಾರೆ ನಮ್ ಜನ. ಇರ್ಬೋದು ಏನೋ ಬಂದಿದ್ದಾರೆ ಅಂತೇಳಿ ತಗೊಳ್ತಾರೆ, ತಗೊಂಡು ತುಂಬಾ ಅನಾಹುತಗಳು ಎದುರ್ತಾರೆ. 3-4 ತಿಂಗಳು ಅಷ್ಟರಲ್ಲಿ ಅವರ ಜೀವನ ಅಸ್ತವ್ಯಸ್ತ ಆಗೋಗ್ತದೆ. ಬಂಧುಗಳೇ, ಇಷ್ಟೇ ಯಾವತ್ತು ಈ ತರದ ಜಾಹೀರಾತುಗಳಲ್ಲಾಗ್ಬೋದು, ಅಥವಾ ಒಬ್ಬ ವ್ಯಕ್ತಿ ನಮ್ ಮನೆಗೆ ಬಂದು, ನಮ್ ಚಿಕ್ಕಪ್ಪನ ಮಗ ಆಗಿರ್ಲಿ, ನಮ್ಗೆ ಅಣ್ಣ ಆಗಿರ್ಲಿ, ಅವರು ತಗೊಳ್ಳಿ ಈಗ ಬಂದಿದ್ದಾರೆ ತಗೊಳ್ಳಿ ಅಂತ ಹೇಳಿದ್ರೆ ತಗೊಳ್ಬಾರ್ದು. ತಗೊಳ್ತೀನಿ ಅನ್ನೋದಾದ್ರೆ ಯಾವ್ದೋ ಒಂದು ಹಣ್ಣಿಂದ ಒಂದು ರಸಾಯನ ಮಾಡಿದ್ದಾರೆ, ಅದು ಏನೊಂದು ರಸ ಮಾಡಿದ್ದಾರೆ, ಅದರಿಂದ ಈಗೆಲ್ಲ ಹೋಗುತ್ತೆ ಅಂದ್ರೆ ಈ ಜಗದಲ್ಲಿ ಪರಮಾತ್ಮ ಬಂದು ಹೇಳಿದ್ರು ತಗೊಳ್ತಿರುವಂತ ದುಡುವಾಗಿರೋನು ಗೆಲ್ತಾನೆ. ಅರ್ಥ ಆಯ್ತಲ್ಲ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಇಟ್ಕೊಳ್ರಿ, ಅವರು ಒಂದು ಅಡ್ವರ್ಟೈಸ್ಮೆಂಟ್ ಹೇಳ್ತಾರೆ, ಇಂಥದೊಂದು ಹಣ್ಣಿನಿಂದ ಇಂಥದೊಂದು ಜ್ಯೂಸ್ ಮಾಡಿದ್ದಾರೆ, ಇಡೀ ವರ್ಲ್ಡ್ ಅಲ್ಲಿ ಇದನ್ನ ಚೆಕ್ ಮಾಡಿ ಸಂಶೋಧನೆ ಮಾಡಿ ವೆಯ್ಟ್ ರಿಡ್ಯೂಸ್ಗೆ ಮತ್ತೆ ಬೇರೆ ಬೇರೆ ಕಾರಣಗಳಿಗೆಲ್ಲ ಇದು ವಾಸಿ ಆಗುತ್ತೆ ಅಂದ್ರೆ ತಗೋಬಾರ್ದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಸಪೋಟ ಹಣ್ಣು, ಸೀಬೆ ಹಣ್ಣು, ಮತ್ತೆ ಮಾವಿನ ಹಣ್ಣು, ಹೀಗೆ ಪಪ್ಪಾಯ ಹಣ್ಣು, ಈ ತರದ ಹಣ್ಣುಗಳಲ್ಲಿ ಮತ್ತೆ ತರಕಾರಿಗಳಲ್ಲಿ ಸೊಪ್ಪುಗಳಲ್ಲಿ ನಾವೇ ನೈಸರ್ಗಿಕವಾಗಿ ಮನೆಯಲ್ಲಿ ಖರ್ಚಿಲ್ಲದೆ ಅಕಸ್ಮಾತ್ ತರ್ತೀವಿ ಹೆಚ್ಚಾಗಿ ತರಕಾರಿಗಳನ್ನ ತಂದಾಗ ಉಳ್ಕೊಳ್ತಾರಲ್ಲ,
ಅವುದರಲ್ಲೇ ನಾವು ಸಣ್ಣ ಆಗ್ಬೇಕು, ಅವುಗಳಿಂದ ನಮ್ಮ ದೇಹದ ಚೈತನ್ಯವನ್ನ ಹೆಚ್ಚಿಸ್ಕೋಬೇಕು. ನಾವೇ ಮಾಡಿಕೊಂಡು ತೆಗೆದುಕೊಳ್ಳೋದಾದರೆ ನಮಗೆ ನಮ್ಮ ತಂಗಿ ಮಾಡ್ಕೊಳ್ತಾರೆ, ಅಣ್ಣ ಮಾಡ್ಕೊಳ್ತಾರೆ, ತಾಯಿ ಮಾಡ್ಕೊಡ್ತಾರೆ ಅನ್ನೋದಾದ್ರೆ ಓಕೆ. ಅದಲ್ಲದೆ ಒಂದು ಡಬ್ಬದಲ್ಲಿ ಪ್ಯಾಕ್ ಮಾಡಿದರೆ ಅದರಿಂದ ಇಂಥದೊಂದು ಕಾಯಿಲೆ ಹೋಗುತ್ತೆ ಅಂತ ಅಡ್ವರ್ಟೈಸ್ ಬರ್ತಾ ಇದೆ ಅಂದ್ರೆ ಯಾರು ತಗೊಳ್ಳಲ್ವೋ ಅವ್ರು ಹೆಚ್ಚು ದಿನ ಆರೋಗ್ಯವಂತರಾಗಿರ್ತಾರೆ. ಜೊತೆಗೆ ಹಣವನ್ನು ಕಳ್ಕೊಳ್ಳೋದಿಲ್ಲ, ಅದು ತನ್ನ ದೇಹದ ಮೇಲೆ ದುಷ್ಪರಿಣಾಮಗಳು ಆಗುವುದಿಲ್ಲ. ಮೊದಲನೇದಾಗಿ ನಾವು ನಮ್ಮ ಸ್ನೇಹಿತರುಗಳು ಬಂದು ಏನಾದರೂ ಒಬ್ಬರನ್ನ ಕರ್ಕೊ ಬಂದು ಒಂದ್ ನಾಲ್ಕು ಬಾಟ್ಲುಗಳು ಅದನ್ನ ಇದ್ದದ್ದು ಹೀಗೆ ಹೀಗೆ ಅಂತೇಳಿ ವರ್ಣನೆ ಮಾಡಿ ಹೇಳ್ತಾರೋ ಅವರನ್ನ ನಂಬಬೇಡ್ರಿ, ಮತ್ತೆ ಅವ್ರನ್ನ ಮನೆಗೆ ಸೇರಿಸ್ಬೇಡ್ರಿ. ಊಟ ಕೊಟ್ಟು ಬೇಕಾದ್ರೆ ಕಳಿಸ್ಬಿಡಿ, ಅದರ ದುಡ್ಡು ವ್ಯಯ ಮಾಡಿಕೊಂಡು. ನಾನು ತುಂಬಾ ಅಧ್ಯಯನ ಮಾಡಿದ್ದೀನಿ ಇದ್ರ ಬಗ್ಗೆ. ನಾವ್ ಯಾತಕ್ಕೆ ಅಂದ್ರೆ ಅಂತವ್ರು ನಮ್ಮನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಬಂದವರೇ ತುಂಬಾ ಜನ. ನಾವು ನಿರ್ದಾಕ್ಷಿಣ್ಯವಾಗಿ ಒಬ್ಬರಿಗೂ ಕೂಡ ನಾವು ಏಕೆಂದ್ರೆ ಪ್ರಚಾರ ಆಗಿರುತ್ತೆ ಈಗ ಯೋಗ ಗುರುಗಳು ಅಂತ, ಆಯುರ್ವೇದ ಪಂಡಿತರು ಅಂತ. ನೀವು ಅದರಲ್ಲಿ ತುಂಬಾ ಆಯುರ್ವೇದ ಸರ್, ಇದು ಶುದ್ಧ ಆಯುರ್ವೇದ ಅಂತ. ಯಾವುದೋ ಒಂದು ಹಣ್ಣು ಈಗ ತುಂಬಾ ಎಲ್ಲಾ ಚಾನೆಲ್ಗಳಲ್ಲೂ ಜ್ಯೋತಿಷಿಗಳು ಎಲ್ಲರೂ ಇದು ಕೊಡ್ತಾ ಇದ್ದಾರೆ, ಜಾಹೀರಾತು ಕೊಡ್ತಾ ಇದ್ದಾರೆ. ಹಣ್ಣು ಅದನ್ನ ಏನಾದ್ರೂ ಕೈಲಿ ಮುಟ್ಟಿ ಮೂಸ್ಬಿಟ್ರೆ ತಿಪ್ಪೆಗಿಂತನೂ ಅಸಹ್ಯವಾದಂತ ಹೇಯವಾದಂತ ವಾಸನೆ ಇದೆ. ಅದಕ್ಕೆ ಅಶ್ವಗಂಧ ಸೇರಿಸಿದ್ವಿ, ಕಪಿಕಚ್ಚು ಸೇರಿಸಿದ್ವಿ, ಬೇರೆ ಬೇರೆದೆಲ್ಲ ಸೇರಿಸಿದ್ವಿ. ಇದರಿಂದ ಸಣ್ಣನೂ ಆಗುತ್ತೆ ಮತ್ತೆ ಗರ್ಭಕೋಶದ ತೊಂದರೆ ಹೋಗುತ್ತೆ ಅಂತ. ತಗೊಂಡವ್ರ ಬದುಕು ಹೆಂಗಾಗಿದೆ ಗೊತ್ತಾ? ಅಲ್ಲ, ಜ್ಯೋತಿಷ ಹೇಳೋದ್ ಬಿಟ್ಬಿಟ್ಟು ಯಾಕೆ ಇಷ್ಟೊಂದೆಲ್ಲ ಕೆಟ್ಟ ಕೆಟ್ಟದೆಲ್ಲ ಅಡ್ವರ್ಟೈಸ್ ಬಿಡ್ತಾರೆ? ಮೂರ್ ಕಾಸು ಕೊಡ್ಬೋದು ಅಷ್ಟೇ, ಅದೇನ್ ಬದುಕಿರೋ ಗಂಟೆ ಇರುತ್ತೇನ್ರಿ? ಅದಕ್ಕಾಗಿ ಈ ಜ್ಯೋತಿಷಿಗಳು ತಮ್ಮ ಒಳ್ಳೆಯ ಇದಿಟ್ಕೊಂಡಿದ್ದಾರೆ ಜನಗಳ ನಂಬಿಕೆನ, ಅದನ್ನ ತಗೊಂಡ್ ಕುಡಿದು ಆ ಹೆಣ್ಮಗಳಿಗೆ ಏನಾದ್ರು ಉಪಯೋಗ ಆಗಿಲ್ಲ ಅಂದ್ರೆ ಮತ್ತೆ ಅದು ಶಾಪ, ನಂಬಿಕೆನೂ ಹೊರಟಾಗತ್ತೆ. ಆಯ್ತಲ್ಲ, ಅದಕ್ಕೆ ಇಂಥವೆಲ್ಲ ಯೋಚನೆ ಮಾಡ್ಬೇಕು. ನಾನು ಎಷ್ಟು ದಿವಸ ಬದುಕ್ತೀನಿ ಇಂಥ ಅನ್ಯಾಯಗಳು ಮಾಡಿ ಅನ್ನೋದೊಂದು ಬರ್ಬೇಕಾಗತ್ತೆ. ಮತ್ತೆ ಆರೋಗ್ಯದ ಮೇಲೆ ವ್ಯಾಪಾರ ಮಾಡಬಾರದು. ಜೊತೆಗೆ ನನ್ನ ಕೈಲ ಆದ್ರೆ ಅದನ್ನ ನಾನು ಅದನ್ನ ಏನು ಒಳ್ಳೇದನ್ನ ಬಯಸೋದಾದ್ರೆ ಸಾಕಷ್ಟಿದೆ, ನಿಸರ್ಗ ಸಂಪತ್ತು ತುಂಬಾ ಇದೆ. ಏನಮ್ಮ ನೀವು ವೈಟ್ ರೆಡ್ಯೂಸ್ಗೆ ಮೂಟೆಗಟ್ಲೆ ಔಷಧಗಳಿದೆ, ಮೂಟೆಗಟ್ಲೆ ಔಷಧಗಳಿದೆ. ಅಡ್ಡ ಪರಿಣಾಮ ಇಲ್ಲದೆ 10 ಕೆಜಿ 15 ಕೆಜಿ 20 ಕೆಜಿ ಇಳಿಸ್ಕೊಂಡು ಸುಖಕರವಾದ ಜೀವನ ನಡೆಸ್ತಾ ಇರತಕ್ಕಂಥದ್ದು ಇದೆ. ನಮ್ಮ ನಿದರ್ಶನಗಳು ಸಾಕಷ್ಟು. ನಾವೇನಾದ್ರೂ ಅದನ್ನ ಈಗ ನೀವು ಹೇಳಮ್ಮ ನಿಮ್ಗೆ ವೇಟ್ ರೆಡ್ಯೂಸ್ ಎಷ್ಟಾಗಿದೆ ಅಂತ ಕೇಳಿದ್ರೆ ಕನಿಷ್ಠ 100,000 ಜನ ನಾನು ಹೇಳಿಸ್ಬೋದು. ಅದು ಮತ್ತೆ ದಾಖಲೆ ಸಮೇತ ಅವರು ಇಂಥದ್ದೆಲ್ಲ ಟ್ರೈ ಮಾಡಿದೀನಿ ಆಗಿಲ್ಲ, ಈಗ ಯೋಗ ಗುರುಗಳ ಬಳಿಯಲ್ಲಿ ಇದನ್ನ ತಗೊಂಡಿದ್ದೀನಿ, 5 ಕೆಜಿ 6 ಕೆಜಿ 8 ಕೆಜಿ 10 ಕೆಜಿ ತನಕ ಅಡ್ಡ ಪರಿಣಾಮ 20 ವರ್ಷದಲ್ಲಿ ತೆಗೆದುಕೊಂಡವ್ರು ಇನ್ನೂ ದಪ್ಪ ಆಗಿಲ್ಲ. ಊಟ ತಿಂಡಿ ಸಾಮಾನ್ಯವಾಗಿ ತಿನ್ಕೊಂಡು ಆರಾಮಾಗಿದ್ದಾರೆ. ಯಾವ ಕಾಯಿಲೆ ಇಲ್ಲದಂತೆ ಇರ್ತಕ್ಕಂಥವ್ರು 10 ವರ್ಷ 15 ವರ್ಷ 20 ವರ್ಷದಿಂದ ನಮ್ಮಲ್ಲಿ ಔಷಧಿ ತೆಗೆದುಕೊಂಡವರು ತುಂಬಾ ನೆಮ್ಮದಿಯಾಗಿ ಆನಂದವಾಗಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಮೊದಲು ನಿಮಗೆ ಆಪ್ಷನ್ ನೀವೇ ಮಾಡ್ಕೊಳ್ಳೋದಕ್ಕೆ, ಆಗ್ಲಿಲ್ಲ ಅಂದಾಗ ಮಾಡೋದನ್ನು ಟ್ರೈನಿಂಗ್ ಕೊಡ್ತೀವಿ, ಏನೇನು ಗಿಡಗಳನ್ನ ಬಳಸ್ಕೊಂಡು ಮಾಡ್ಕೋಬಹುದು ಅಂತ. ಅದೆಲ್ಲ ಆಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಮಾಡಿರೋದು ಇರುತ್ತೆ, ಅದನ್ನ ತೆಗೆದುಕೊಂಡೋಗಿ ಬಳಸ್ಕೋಬಹುದು. ಗುರುಗಳೇ, ನಾನು ಹೆಣ್ಮಕ್ಳು ವಿಚಾರ ಹೇಳ್ತಾ ಇದ್ದೆ. ಸಿಕ್ಕಾಪಟ್ಟೆ ವರ್ಕೌಟ್ಸ್ ಮಾಡೋದು ಮತ್ತೆ ಸಿಕ್ಕಾಪಟ್ಟೆ ಡಯೆಟ್ ಮಾಡೋದು, ಇದೆಲ್ಲ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. 100%. ಈಗ ಕೆಲವು ಫ್ಯಾಷನ್ ಶೋಗಳು ಮಾಡ್ತಾರಲ್ಲ, ಫ್ಯಾಷನ್ ಶೋ ಮಾಡ್ತಾರೆ ನೋಡಿ, ಅವರಲ್ಲಿ ಆಯುಷ್ ಕಡಿಮೆ, ಆರೋಗ್ಯ ಕ್ಷೀಣ, ಮತ್ತೆ ನೆಮ್ಮದಿಯಾಗಿ ಅವರು 100 ವರ್ಷ ಅಲ್ಲ 80 ವರ್ಷನೂ 60 ವರ್ಷನೂ ಬದುಕಲ್ಲ ಅವರು. ಬಹುತೇಕ ಅವ್ರು ಮದುವೆ ಆದವರೆಲ್ಲ 2-3 ಜನ ಹೆಂಡತಿರನ್ನ, ಅವ್ರ ಗಂಡಂದಿರು 2-3 ಜನ ಹೆಂಡತಿರು ಮದುವೆ ಆಗುವಂತ ಅನಿವಾರ್ಯತೆ ತುಂಬಾ ಜನಕ್ಕೆ ಬಂದಿದೆ. ಹಾಗಾಗಿ ಹೆಚ್ಚು ಡಯಟ್ ಒಳ್ಳೇದಲ್ಲ. ಡಯಟ್ ಅನ್ನೋ ಶಬ್ದನೇ ಕೆಟ್ಟದ್ದು ಅಂತ ನಾನು ಬಯಸೋದು. ಪಥ್ಯ ಇರಬೇಕು, ಯಾವಾಗ ಯಾವ ಸಮಯಕ್ಕೆ ಪಥ್ಯ ಇರಬೇಕು, ಯಾವ ರೀತಿ ಇರಬೇಕು ಅಂತ. ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳನ್ನೆಲ್ಲ ವರ್ಜಿತ ಮಾಡಿ, ಕ್ಯಾಲೋರೀಸ್ಗಳ ಇದರಲ್ಲಿ ಕ್ಯಾಲೋರೀಸ್ ಇದೆ ಅಂತೇಳಿ ಅದನ್ನ ವರ್ಜಿತ ಮಾಡಿ ನಾವೇನು ದೂರ ಇಡಕ್ ಪ್ರಯತ್ನ ಮಾಡ್ತೀವಿ ಆವಾಗ ದೇಹ ಎಲ್ಲ ಕ್ಷೀಣವಾಗ್ತದೆ. ಮತ್ತೆ ಸುಮ್ಮನೆ ಜಿಮ್ಗಳಲ್ಲಿ ಹೋಗಿ ವರ್ಕೌಟ್ ಮಾಡ್ತೀನಿ ಅಂತ ಹೋಗಿ ಹೋಗಿ ಎಲ್ಲ 4 ಗೋಡೆ ಮಧ್ಯ ಬೆವರು ಸುರಿಸ್ತೀನಿ ಅನ್ಕೊಂಡೋದ್ರೆ ಹಲವಾರು ರೋಗಗಳು ಅಟ್ಯಾಕ್ ಆಗ್ತದೆ. ಆತರ ಆಗಿರೋರು ತುಂಬಾ ಜನ ಇದ್ದಾರೆ. ಏನ್ ಮಾಡ್ಬೇಕು? ಗಾಳಿ, ನೀರು ಮತ್ತೆ ಆಹಾರ ಇವೆಲ್ಲ ಶುದ್ಧವಾಗಿರಬೇಕು. ಆತರದಲ್ಲಿದ್ದಾಗ ಆಹಾರದಿಂದನೇ ನಮ್ಮ ದಿನಚರಿ ಋತುಚರಿಯನ್ನ ಮತ್ತೆ ದೇಹದ ಬಜ್ಜನ ಸಮತೋಲನವಾಗಿ ಕಾಪಾಡ್ಕೊಳ್ಬಹುದು. ಗುರುಗಳೇ, ಈಗ ಪುರುಷರಲ್ಲಿ ಹೊಟ್ಟೆ ಸಿಕ್ಕಾಬಟ್ಟೆ ಬಂದ್ಬಿಟ್ಟಿರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ಹೊಟ್ಟೆ ಯಾರಿಗಿರುತ್ತೆ ಅವ್ರನ್ನ ಅಪಾಯಿಂಟ್ ಮಾಡಲ್ಲ ಅಂತ ಒಂದು ರೂಲ್ಸ್ ಬೇರೆ ಮಾಡ್ಕೊಂಡಿದ್ದಾರೆ. ಈ ಹೊಟ್ಟೆ ಬಂದ್ರೆ ಕೆಲವರು ರನ್ನಿಂಗ್ ಹೋಗ್ತಾರೆ, ಅದು ಸಮಂಜಸನ ಇಲ್ವಾ?
ರನ್ನಿಂಗ್ ಮಾಡ್ತಾ ಮಾಡ್ತಾ ಆ ಪೊಲೀಸ್ನವರದ್ದು ಬೆರಟೆ ಮುಚ್ಚೋಗುತ್ತೆ ನೋಡಿ, ಅದು ಕುಣಿದು ಕುಣಿದಾರತೆ ಹೊಟ್ಟೆ ಅದು ಮುಂದಕ್ಕೆ ಬಾಗ್ಬಿಡತ್ತೆ, ಡೊಳ್ಳು ಬಂದ್ಬಿಡುತ್ತೆ. ಅದಾಗ್ಬಾರ್ದು. ಹೊಟ್ಟೆಗೆ ಮಲಗಿ ವ್ಯಾಯಾಮ ಮಾಡ್ತಕ್ಕಂಥದ್ದು ಮಾಡ್ಲಿ, ಅವ್ರ ಟ್ರೈನಿಂಗ್ ಕೊಟ್ಟಿರ್ತಾರೆ ಆರಂಭದಲ್ಲಿ ಕೊಟ್ಟಿರ್ತಾರೆ ಟ್ರೈನಿಂಗ್, ಅದು ವ್ಯಾಯಾಮಗಳದು ತುಂಬಾ ಚೆನ್ನಾಗಿರುತ್ತೆ. ಅಬ್ಡಮನ್ ಎಕ್ಸಸೈಸ್ ತುಂಬಾ ಚೆನ್ನಾಗಿ ಮಾಡಿಸಿರ್ತಾರೆ. ಈಗ ಇಟ್ಕೊಂಡು ಮುಷ್ಟಿಲಿ ಹೊಟ್ಟೆ ಹೊಡೆದ್ರೆ ಒಂದ್ ರೀತಿ ಕಲ್ ತರ ಇರುತ್ತೆ, ಅಷ್ಟು ಚೆನ್ನಾಗಿ ಸ್ಟಿಫ್ ಆಗಿರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಅರಿ ಬರಿ ತಿಂಡಿ ತಿನ್ನೋದು, ಬೆರಟ ಹಾಕ್ಬಿಡೋದು. ಕನಿಷ್ಠ ಸಮಾಧಾನವಾಗಿ ಬೇಗ ತಿಂಡಿ ತಿನ್ನೋಣ, ಒಂದ್ ಗಂಟೆ ಬಿಟ್ಟ ಅನಂತರ ಬೆರಟ ಹಾಕೋಣ ಅನ್ನುವಷ್ಟು ಇರೋದಿಲ್ಲ ವ್ಯವಧಾನ. ಮತ್ತೆ ಹೆಚ್ಚು ಹೊತ್ತು ನಿಂತಿರ್ತಾರಲ್ಲ, ನಿಂತಾಗ ಬಂದು ಸ್ಟ್ರೈನ್ ಆಗಿರ್ತಾರೆ, ಮಲಗ್ಬಿಡ್ತಾರೆ. ಯಾವ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಯಾರೇ ಆಗಿರ್ಲಿ ಸಂಜೆ ಬಂದು ವ್ಯಾಯಾಮ ಮಾಡದೆ ಹೋದ್ರೆ ಅವರು ಅವರು ಮಾಮೂಲಿ ನಿತ್ಯ ಪ್ರೆಗ್ನೆನ್ಸಿ ತರ ಇರಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಮತ್ತೆ ಅವರು ಸ್ಕಿಪ್ಪಿಂಗ್ ಮಾಡಬಾರ್ದು. ಯಾರೇ ವ್ಯಕ್ತಿ ಹೊಟ್ಟೆ ದಪ್ಪ ಇರೋರು ಸ್ಕಿಪ್ಪಿಂಗ್ ಮಾಡಿದಷ್ಟು ಬೇಗ ಹೊಟ್ಟೆ ಜಾಸ್ತಿ ಆಗುತ್ತೆ, ಹೊಟ್ಟೆ ಜಾಸ್ತಿ ಆಗುತ್ತೆ, ಮುಂದಕ್ಕೆ ಹೆಚ್ಚು ಬಾಗ್ಬಿಡತ್ತೆ. ಅದಕ್ಕಿಂತ ಹೆಚ್ಚಿಗೆ ತುಂಬಾ ಅನಾಹುತಗಳನ್ನ ಎದುರಿಸಬೇಕಾಗ್ತದೆ, ಮಂಡಿ ಮೇಲೆ ದುಷ್ಪರಿಣಾಮ ಬರುತ್ತೆ. ಗುರುಗಳೀಗ ಮಕ್ಕಳು ನೋಡೋದಕ್ಕೆ ಗುಂಡ್ ಗುಂಡಾಗಿದ್ರೆ ಮುದ್ದು ಮಾಡೋಣ ಅಂತ ಅನ್ಸುತ್ತೆ, ಆದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ಬೊಜ್ಜಿನ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು? ನನ್ನ ಪ್ರಕಾರ ಮಕ್ಕಳು ಗುಂಡ್ ಗುಂಡಾಗಿರಬಾರದು, ಅಡ್ಡಡ್ಡ ಬೆಳೀತಾರೆ. ಸಣ್ಣಕ್ಕಿದ್ರೆ ಉದ್ದಕ್ಕೆ ಎತ್ತರವಾಗಿ ಬೆಳೆದು ಅನಂತರ 15-20 ವರ್ಷದ ಮೇಲೆ ಅವರು ಗುಂಡ್ ಗುಂಡಾಗಬೇಕು. ಆಗ ಈ ಒಣಕೊಂಡಿದ್ದಷ್ಟು ಮಕ್ಕಳು ನೋಡಿ, ಒಣಕೊಂಡು ಯಾರ್ಯಾರು ಚಿಕ್ಕದ ಫೋಟೋಗಳು ನೋಡಿ, ಅವು ಹೆಂಗೆಂಗೋ ಒಣಕೊಂಡು ಅಸಹ್ಯವಾಗಿರ್ತವೆ. ಅನಂತರ ಅವ್ರ ಸೌಂದರ್ಯ ಜಾಸ್ತಿ ಆಗುತ್ತೆ, ತುಂಬಾ ಚೆನ್ನಾಗಿ ಆಗ್ತಾರೆ. ಈಗ ಚಿಕ್ಕದ್ರಲ್ಲಿ ಮುದ್ದಾಗಿದ್ದ ಗುಂಡು ಗುಂಡಿಗಿದ್ದ ಓತಿಕೆ ಅದಂತರ ಆಗ್ಬಿಟ್ಟಿರ್ತವೆ, ತುಂಬಾ ಅಸಹ್ಯ ಆಗ್ತವೆ. ಮತ್ತೆ ಇನ್ನಷ್ಟು ಕನ್ನಡಕ ಹಾಕೊಳ್ಳೋದು, ಮತ್ತೆ ಕೆನ್ನೆ ಬುಕ್ಕಲಿಗೆನ್ನೆ ಆಗೋದು, ಹೊಟ್ಟೆ ದಪ್ಪ ಟೊಳ್ಳು ಒಂದ್ ರೀತಿ. ಮತ್ತೆ ಅವರು ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಕ್ಕಾಗಲ್ಲ, ಸ್ಪೋರ್ಟ್ಸ್ ಗಳಲ್ಲಿ ಆಗ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಅವರು ಒಂದು ಅಚೀವ್ಮೆಂಟ್ ಮಾಡಕ್ ಆಗಲ್ಲ, ಅವರ ಶತ್ರುನೇ ಅವ್ರ ಬೊಜ್ಜ ಆಗಿರತ್ತೆ. ಹಾಗಾಗಿ ಅವ್ರು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಹೆಚ್ಚು ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸಬೇಕು, ಭಾಗವಹಿಸಿ ಅವರು ತನ್ನ ಬೊಜ್ಜನ್ನ ಕರಗಿಸ್ಕೊಳ್ಳೋದ್ರ ಜೊತೆಗೆ ಹೆಚ್ಚು ಆಯಾಸ ಆಗುವಂತ ಸ್ಪೋರ್ಟ್ಸ್ ಗಳಲ್ಲಿ ಭಾಗವಹಿಸುವುದರಿಂದ ಏನಾಗ್ತದೆ, ಆ ಮಕ್ಕಳಲ್ಲಿ ಒಂದು ಚಾಕುಚಕ್ಯತೆ, ದಪ್ಪ ಇದ್ರೂ ಕೂಡ ಮನಸ್ಸಿನ ಮೇಲೆ ದೇಹದ ಮೇಲೆ ದುಷ್ಪರಿಣಾಮ ಆಗದಂತ ರೀತಿನಲ್ಲಿ ತೊಡಗಬಹುದು. ಜೊತೆಗೆ ಫುಡ್ ಕೂಡ, ಆಹಾರ ಪದ್ಧತಿ ಕೂಡ. ಒಂದ್ ಕರೆ ಇದೆ ಗುರುಗಳೇ. ಹಲೋ ಹಲೋ ಹಲೋ. ಮುಖ್ಯವಾಗಿ ನಾವು ಮಕ್ಕಳ ಗುಂಡು ಗುಂಡಕ್ಕೆ ಇರಲಿ. ಮತ್ತೆ ಈಗ ಏನಾಗ್ತದೆ ಅಂದ್ರೆ, ಒಂದೇ ಮಕ್ಕಳು ಇರ್ತಾರಲ್ಲ, ತುಂಬಾನೇ ಮಕ್ಕಳ ಮೇಲೆ ವ್ಯಾಮೋಹದಿಂದ ಏನೇನ್ ಕೇಳ್ತದೋ ಅದನ್ನೆಲ್ಲ ಕೊಡಿಸ್ಲಿಕ್ಕೆ ಆರಂಭಿಸ್ತಾರೆ, ಅದು ಬಹಳ ತಪ್ಪು. ಮತ್ತೆ ನಾವು ಯಾವ್ದಕ್ಕೂ ಒಂದಕ್ಕೆ ಫ್ರೆಂಡ್ಸ್ ಜೊತೆನೋ ಪಾರ್ಟಿಗಳಲ್ಲೋ ಅಥವಾ ಯಾವ್ದಕ್ಕೂ ಒಂದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಹೆಣ್ಮಕ್ಳು. ಹಾಗಾಗಿ ಅವರು ಸರಿಯಾಗಿ ಮನೆಯಲ್ಲಿ ಅಡಿಗೆಗಳನ್ನ ಶುದ್ಧವಾಗಿ ಮಾಡಿ ಕೊಟ್ಟು ಮಕ್ಕಳಿಗೆ ಅಲ್ಲೇ ತೃಪ್ತಿ ಪಡಿಸುವಂತ ಇರೋದಿಲ್ಲ. ಕರ್ಕೊಂಡು ಹೋಗೋದು ಹೋಟ್ಲ್ ಬಿಟ್ಬಿಡೋದು, ಪಿಜಾ ಬರ್ಗರು, ಮತ್ತೆ ಪಾನಿಪುರಿ ಬೇಲ್ಪುರಿ, ಮತ್ತೆ ಗೋಬೆ ಮಂಚೂರಿ, ಈ ತರದೆಲ್ಲ ಯಥೇಚ್ಛವಾಗಿ ತಿಂತ ತಿಂತ ಏನಾಗ್ತದೆ, ಅದರ ತರನೇ ಆಗ್ಬಿಡುತ್ತೆ. ಹೆಂಗೆಂಗ್ ಗುಂಡು ಗುಂಡಿರ್ತವೋ ಹಾಗಾಗಿ, ಮತ್ತೆ ನೌಕುದ್ರೆ ಹೊಡೆದೋಗುವಂತದ್ದು ಅದು ಅಂತ ಆಹಾರವನ್ನೇ ಕೊಡಿಸುವುದರಿಂದ ಏನಾಗ್ತದೆ, ಅದರಲ್ಲೂ ದುಷ್ಪರಿಣಾಮಗಳಾಗ್ತದೆ. ಗೋಡಂಬಿ ತಿನ್ಸಿದ್ರೆ ದಪ್ಪ ಆಗದೇ ಇಲ್ಲ, ಬಹುತೇಕ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದೆಲ್ಲ ಗುಡ್ಡಾಗಿ ಹೋಗುತ್ತೆ. ವ್ಯಾಯಾಮ ಮಾಡ್ತಾ ನಾನು ಕೆಜಿ ಗಟ್ಟಲೆ ತಿಂದಿದ್ದೀನಿ, ಕೆಜಿ ಗಟ್ಟಲೆ ತಿಂದಿದ್ದೀನಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಂತೆ ದಪ್ಪ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಜನ ಅನ್ಕೊಂಡಿದ್ದಾರೆ ಅದಂತ ಇಲ್ಲ. ಬಾದಾಮಿ, ಗೋಡಂಬಿ, ಖರ್ಜೂರ, ದ್ರಾಕ್ಷಿ, ಒಣದ್ರಾಕ್ಷಿ ಇವೆಲ್ಲವೂ ಕೂಡ ದಪ್ಪ ಆಗ್ಲಿಕ್ಕಲ್ಲ, ಶಕ್ತಿ ವರ್ಧನ. ಶಕ್ತಿ ಬೇಕು ಅಂದ್ರೆ ಅವನ ದಪ್ಪ ಇರೋರು ತೆಗೆದುಕೊಂಡು ಬಹುತೇಕ ಸಣ್ಣ ಆಗ್ಬೋದು, ದಪ್ಪ ಆಗದಂತೆ ನೋಡ್ಕೊಳ್ಬಹುದು. ಅದರ ಪ್ರಯೋಗಗಳನ್ನ ಸಾಕಷ್ಟು ನಮ್ಮ ಯೋಗ ಶಿಬಿರಗಳಲ್ಲಿ ನಾವು ಆಹಾರಗಳನ್ನೆಲ್ಲ ಕೊಟ್ಟಿದ್ದೀವಿ, ತುಂಬಾ ಜನ ತಿನ್ಸಿದೀವಿ. 15 ದಿವಸದಲ್ಲಿ 5-6 ಕೆಜಿ ತೂಕ ಕಡಿಮೆ ಮಾಡಿ, ಮತ್ತೆ ಇನ್ನೊಂದು 15-20 ದಿವಸ ಕ್ಯಾಂಪ್ ಬೇಕು ಅಂದಾಗ ಒಂದು ತಿಂಗಳು ಕ್ಯಾಂಪ್ ಮಾಡುವಷ್ಟರಲ್ಲಿ 10 ಕೆಜಿ ತೂಕ ಕಡಿಮೆ ಮಾಡಿಸಿರುವಂತ ನಿದರ್ಶನಗಳು 1000-ಗಟ್ಟಲೆ ಜನ ಅದನ್ನ ಪಡ್ಕೊಂಡಿದ್ದಾರೆ. ಈಗ ಬೊಜ್ಜು ಕರಗಿಸೋದು ಒಂದ್ ಕಡೆ ಆದ್ರೆ, ಬೊಜ್ಜು ಕರಗಿ ಸ್ಥೂಲಕಾಯ ಆಗೋದು ಒಂದ್ ಕಡೆ ಆದ್ರೆ, ಈಗ ಮಕ್ಕಳಲ್ಲಿ ಎಷ್ಟೇ ತಿನ್ಸಿದ್ರು ಅವು ದಪ್ಪಕ್ಕೆ ಆಗಲ್ವಲ್ಲ, ಅದಕ್ಕೆ ಏನ್ ಕಾರಣ ಇರ್ಬೋದು? ಮುಂದಿನ ಅವರ ಎತ್ತರವಾಗಿ ಬೆಳೀಲಿಕ್ಕೆ ತುಂಬಾ ಬೇಸಿಕ್ ಆಗ್ತದೆ. ಹಾಗಾದ್ರೆ ನಾವೇನು ಯೋಚನೆ ಮಾಡ್ಬೇಕಾದೇನಿಲ್ಲ. ತುಂಬಾ ಶುದ್ಧ ತಪ್ಪು ಅಂದ್ರೆ
ನಾನು ಕಳೆದ ಎರಡ್ ಮೂರನೇ ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಕೊರೋನಾ ಬಂದು ಈ ಕೆಟ್ಟ ಹೆಂಗಸರು ಬೀದಿನಲ್ಲೆಲ್ಲ ತಿನ್ನಿಸ್ತಾರಲ್ಲ ಮಕ್ಕಳಿಗೆ ಅಂತ, ಆದ್ರೂ ಬಿಡಲ್ಲ ಕಲ್ತದ್ ಬಿಡ ಕಲ್ಕೆತಿ ಅಂದ್ರೆ ನಾವು ಊರ್ ಬಿಟ್ಟು ಒಕ್ಕಲ ಹೋಗಿದ್ರು ಬಿಡಲ್ಲ ಅನ್ನೋ ಒಂದು ಕೆಟ್ಟ ಗಾದೆ ಇದೆ. ಅಂತ ಕೆಟ್ಟ ಹೆಂಗಸರಿಗೆ ಬೀದಿ ತರ ಬೀದಿನಲ್ಲಿ ಬಂದು ಮಕ್ಕಳಿಗೆ ಅನ್ನ ತಿನ್ಸುವಂತವ್ರು ಬೇಕ್ ಬೇಕು ಅಂತ ತಿನ್ನಿಸಂದ್ರೆ ಅತ್ತೆ ಇರೋದಿಲ್ಲ, ಮಾವ ಇರೋದಿಲ್ಲ, ಅವ್ರನ್ನ ಹಿರಿಯರು ಇರೋದಿಲ್ಲ, ಯಾರು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಂಸ್ಕಾರ ಕಲ್ತಿಲ್ಲ ಅಂದಾಗ ಈ ತರದೆಲ್ಲ ಆಗೋದು ಸಹಜ. ಮಕ್ಕಳು ತಾವೇ ಎತ್ಕೊಂಡು ಇಷ್ಟ ಬಂದಷ್ಟು ತಿನ್ಬೇಕು, ತೃಪ್ತಿ ಆಗ್ಬೋದು. ನೋಡಿ, ಈ ಚಿಕ್ಕ ಮಕ್ಕಳಲ್ಲಿ ತಿನ್ನಲ್ಲ 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 ಅನ್ಕೊಂಡು ತುಂಬಾ ಹಿಂಸೆ ಪಡ್ತಿರ್ತಾರಲ್ಲ, ನಂತರದಲ್ಲಿ 14-15 ವರ್ಷ ಆದ್ಮೇಲೆ ಅವ್ರು ಬೇಕು ಬೇಕು ಅಂತ ಕೇಳ್ತಾರಲ್ಲ, ಅವಾಗ ಅವ್ರನ್ನ ಅವಮಾನಿಸ್ತಾರೆ ತಂದೆ ತಾಯಿಗಳು. ಏನೋ ದನ ತಿನ್ನಂಗ್ ತಿಂತೀನಿ, ನಿನ್ಗೇನೋ ಬಂದಿರೋದು, ದೊಣ್ಣೆ ಹುಳ ಇದ್ದಂಗಿದ್ಯಾ, ಆ ದೊಣ್ಣೆ ಕೆತ ಇದ್ದಂಗಿದ್ಯಾ, ಇಷ್ಟೊಂದು ತಿಂತೀಯಲ್ಲ ಹೊಟ್ಟೆ ಹಾಳಾಗ ಅಂತ ಹಿಂಗೆಲ್ಲ ಬೈಯವ್ರನ್ನ ನಾನು ನೋಡಿದ್ದೇನೆ. ಮಕ್ಕಳನ್ನ ತಾವೇ ಸ್ವತಃ ತಿನ್ನಕ್ಕೆ ಇದ್ ಮಾಡ್ಬೇಕು. ಮತ್ತೆ ಬೇರೆ ಮಕ್ಕಳ ಜೊತೆ ಯಾರಾದ್ರೂ ಎದುರುಗಡೆ ಮನೆನೋ ಅಥವಾ ಯಾರಾದ್ರೂ ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾಗ ಅವ್ರ ಜೊತೆಲಿ ತಿಂದಾಗ ಕಾಂಪಿಟೇಷನ್ ಆಗುತ್ತೆ. ಅಥವಾ ಇಬ್ಬರು ಮಕ್ಕಳಿದ್ರೆ ತುಂಬಾ ಒಳ್ಳೇದು, ಅವರು ಹೆಚ್ಚಾಗಿ ಯಥೇಚ್ಛವಾಗಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಒಬ್ಬೊಬ್ಬರೇ ಮಕ್ಕಳಿದ್ದಾಗ ತಿನ್ನಲ್ಲ ಅನ್ನೋದೊಂದು ಇನ್ನೊಂದು ಕೆಟ್ಟ ದುರಂತ ಏನಂದ್ರೆ, ತಾಯಿಂದರೆ ಹೇಳಕ್ ಶುರು ಮಾಡ್ತಾರೆ, ಪಾಸಿಟಿವ್ ಆಗಿ ಹೇಳಲಾಗ. ನನ್ನ ಮಗ ನಾನು 2 ಇಡ್ಲಿ ತಟ್ಟೆ ಇಡ್ಲಿ 2 ಇಡ್ಲಿ ಬೆಣ್ಣೆ ಹಾಕೊಟ್ರೆ 2 ಇಡ್ಲಿ ಚೆನ್ನಾಗಿ ತಿಂತಾನೆ ಅಂತ ಹೇಳ್ಬೇಕು ಹೊರತು ತಿನ್ನದೇ ಇಲ್ಲಿ ಹಾಳಾದದ್ದು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಒಂಥರ ಕೆಟ್ಟ ಕೆಟ್ಟದಾಗಿ ನಿಂದಿಸಿ ಮಾತನಾಡ್ತಾರೆ. ಅವಾಗ ಅವನು ತಿನ್ನಲ್ಲ ತಿನ್ನಲ್ಲ ಅನ್ಕೊಂಡು ಅನ್ಕೊಂಡಿರ್ತಾನೆ. ಬೇರೆ ಮಕ್ಕಳ ಜೊತೆ ಹೋದಾಗ ಅದು ಡಬ್ಬಲ್ ತಿಂದಿರ್ತಾರೆ. ಅದಕ್ಕೆ ತಿನ್ನೋದ್ರ ಬಗ್ಗೆ ನಾವು ಬೆಟ್ಟ ತೋರಿಸಿ ಮಾತಾಡಬಾರ್ದು, ಇವನು ತಿನ್ನಲ್ಲ ತುಂಬಾ ಸಣ್ಣಕ್ಕಿದ್ದಾನೆ ಏನ್ ಮಾಡೋದು ಏನ್ ಮಾಡೋದು ಅಂತ. ತಪ್ಪಾಗ್ಲಿಕ್ ಬೇಕಾದಷ್ಟಿದೆ ಮಾಡ್ಕೊಳ್ಬಹುದು, ಆದ್ರೆ ಮೊದಲು ಆ ನಿಂದಿಸೋದನ್ನ ನಕಾರಾತ್ಮಕವಾಗಿ ನಿಂದಿಸೋದನ್ನ ಬಿಡ್ಬೇಕು ನಾವು. ಗುರುಗಳೇ, ಬೊಜ್ಜಿನ ಬಗ್ಗೆ ಸಾಕಷ್ಟು ವಿಷಯವನ್ನ ಹೇಳ್ತಾ ಇದ್ದಾರೆ. ಈಗ ಈ ಬಾಣಂತಿಯರು ಇರ್ತಾರೆ ನೋಡಿ, ಈ ಬಾಣಂತಿಯರಲ್ಲಿ ಹೆಚ್ಚು ದಪ್ಪಕ್ಕಾಗುವಂತಹ ಸಮಸ್ಯೆ ಕಾಡುತ್ತೆ. ಅವ್ರ ಆಮೇಲೆ ದಪ್ಪಕ್ಕಾದ್ಮೇಲಿಂದ ಅವರು ಸಣ್ಣ ಆಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದಕ್ಕೆ ಏನ್ ಮಾಡ್ಬೇಕು, ಏನ್ ಪರಿಹಾರನ ಸೂಚಿಸ್ತೀರಿ? ದಪ್ಪಕ್ಕ ಆದ್ಮೇಲೆ ಸಣ್ಣನು ಆಗ್ಬೋದು, ದಪ್ಪಕ್ಕ ಆಗದೇ ಇದ್ದಾಗ ನೋಡ್ಕೋಬಹುದು. ಅಲ್ಲಿ ತಾಯಿ ಆರೈಕೆ ಬಿಟ್ಟು ಡಾಕ್ಟರ್ ಆರೈಕೆಗೆ ಹೋಗ್ಬಾರ್ದು. ಡಾಕ್ಟರ್ ಆರೈಕೆಗೆ ಯಾರು ಹೋಲಿಕೆ ಮಾಡ್ಕೊಂಡು ಅವರನ್ನೇ ಆಶ್ರಯಿಸ್ತಾರಲ್ಲ, ಅವರೆಲ್ಲರೂ ದಪ್ಪ ಆಗ್ತಾರೆ ಮತ್ತೆ ಸಣ್ಣ ಆಗಲ್ಲ. ತಾಯಿ ಅಥವಾ ಅಜ್ಜಿ ಆರೈಕೆನಲ್ಲಿ ಯಾರು ಹೋಗ್ತಾರೋ ಅವ್ರು ಮತ್ತೆ ದಪ್ಪ ಆಗೋದಿಲ್ಲ, ದಪ್ಪ ಆಗ್ಲಿಕ್ಕೆ ಅವಾಗ ಬಿಡಲ್ಲ. ಅವ್ರು ಹೇಳ್ದಂಗೆ ಕೇಳ್ಬೇಕು, ಸಿಡ್ಕಾಡ್ಬಾರ್ದು, ಕೋಪ ಮಾಡ್ಕೋಬಾರ್ದು. ಅವ್ರೇನು 80-90 ವರ್ಷ ಮಕ್ಕಳು 12 ಮಕ್ಳು 15 ಮಕ್ಳು ಇತ್ತು ಇಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ನೀನ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ದಾಸರ ಆಗ್ಬೇಕು. ಕೊಬ್ಬೆಲ್ಲ ತೋರಿಸಿದ್ರೆ ಅಲ್ಲಿ ಆಗದೇ ಇಲ್ಲಲ್ಲ. ಇಲ್ಲಿ ಆಧುನಿಕವಾಗಿ ಡಿಗ್ರಿ ಮತ್ತೆ ಇವುಗಳು ಅಡ್ಡ ಬರ್ತಾವಲ್ಲ ಇವರಿಗೆ, ಅಯ್ಯೋ ನಾನು ಓದಿಲ್ಲ ಕಣವ ನಮ್ಮ ಮಗ ಹಿಂಗ್ ಮಾಡ್ದ ಅಂತ ಇವ್ರು ಹೇಳ್ತಾರೆ. ಅವರು ಡಾಕ್ಟರ್ ಮಾತುಗಳು ನಿನ್ನ ಡಾಕ್ಟರ್ಗಿಂತ ದೊಡ್ಡವಳ ನೀನು ಅಂತ ಇವರು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕಾಗಿ ಡಾಕ್ಟರ್ ಮಾತು ಕೇಳ್ಕೊಂಡು ಹೋದಂತ ಬಹುತೇಕ ಹೆಣ್ಮಕ್ಳು ದಪ್ಪ ಆಗ್ತಾರೆ. ದಪ್ಪ ಆಗಿರೋ ಜೊತೆಗೆ ಅವ್ರ ಆರೈಕೆ ಸರಿ ಇರುದಿಲ್ಲ. ಆದ್ರದ ಡಾಕ್ಟರ್ ಆರೈಕೆನಲ್ಲಿ 100%-100% ದೋಷ ಇರುತ್ತೆ. ಯಾಕೆಂದ್ರೆ ಇಷ್ಟು ರಾಜಾರಷ್ಟಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಹೊಟ್ಟೆ ಕಟ್ಟಲಿಕ್ಕೆ ಆಗದೇ ಇಲ್ಲ ಸಿಜರಿನ್ ಮಾಡಿರೋರ್ನ. ಮತ್ತೆ ವ್ಯಾಯಾಮ ಮಾಡಬೇಡಿ ಅಂತ ಹೇಳ್ತಾರೆ ಆ ಟೈಮಲ್ಲಿ. ನಾವು 15 ದಿವಸಕ್ಕೆ ವ್ಯಾಯಾಮ ಮಾಡಿಸಿದೀವಿ, 21 ದಿವಸದಲ್ಲಿ ಎಲ್ಲಾ ಕೆಲಸಗಳು ಮಾಡಬಹುದು. ಯಾತಕ್ಕೆ ದಪ್ಪ ಆಗ್ತಾರೆ? ಎಷ್ಟು ಬೇಕಾದ್ರೂ ದೇಹವನ್ನ ಆ ತೊಟ್ಟಿಲಿ ಇಟ್ಕೋಬಹುದು. ಮನಸ್ಸಿರಬೇಕು ಮೊದಲನೇದಾಗಿ. ಮತ್ತೆ ಏನು ಒಂಥರ ತಿನ್ನೋದಕ್ಕೆ ಯಥೇಚ್ಛವಾಗಿ ಚೆನ್ನಾಗಿ ತಿನ್ನೋದು, ತಿಂದು ಮತ್ತೆ ಅದನ್ನ ಕರಗಿಸಲ್ಲ, ಕುತ್ಕೊಂಡೇ ಇರ್ತೀವಲ್ಲ, ಅದ್ ಬಿಟ್ಬೇಡಿ ಇದ್ ಬಿಟ್ಬೇಡಿ ಇದು ಕೆಲಸ ಮಾಡಬಾರ್ದು, ಕುತ್ಕೊಂಡು ಕುತ್ಕೊಂಡು ಏನಾಗುತ್ತೆ, ಅದೇ ನಾವು ಒಂದು ಗಾದೆ ಮಾತಿದೆ, ಕುರುಕ್ ತಿಂದೊಳಗೆ ಇರಕ್ ಭಾರ ಅಂತ, ಅದೆಲ್ಲ ಭಾರ ಆಗ್ಬಿಡುತ್ತೆ. ಮತ್ತೆ ಕರಗಿಸೋ ಪ್ರಯತ್ನಕ್ಕೆ ಹೋದಾಗ 2 ದಿವಸ ಮಾಡಿದ್ರೆ ನೋವು ಬಂದ್ಬಿಡುತ್ತೆ ಬಾಡಿ ಎಲ್ಲ. 3ನೇ ದಿವಸಕ್ಕೆ ಯೋಗ ವ್ಯಾಯಾಮ, ಅಯ್ಯಪ್ಪ ನನಗಂತೂ ಆಗಲ್ಲಪ್ಪ ಇವೆಲ್ಲ, ಹಿಂಗೆ ಇದ್ದಣ ಹಿಂಗೆ ಸತ್ತೋಗ್ಬಿಡೋಣ ಅಂತೇಳಿ ಈ ತರದ ನೆಗ್ಲೆಕ್ಟ್ ಮಾತಾಡ್ತಾರೆ. ಮುಂದೆ ಅದರ ಪರಿಣಾಮನ ಎದುರಿಸಬೇಕಾಗುತ್ತೆ. ಅದಕ್ಕೆ ಯಜಮಾನರುಗಳಿಗೆ ಕಾಟ ಜಾಸ್ತಿ, ಬೆರಟ್ ಬೇಕಾ ಕೊಡಿಸ್ತಾರೆ, ಸಣ್ಣ ಆಗಲಿ ನನ್ನ ಹೆಂಡತಿ ಬ್ಯೂಟಿ ಆಗಲಿ ಅಂತ ಹೇಳದ್ದೆಲ್ಲ ಮಾಡಿಸ್ತಾರೆ. ಆಚರಣೆ ಕಾಲ್ ಭಾಗ ಶೂನ್ಯ. 100%-100% ಮಾಡಿದ್ರೆ ಮನೆಯಲ್ಲೇ ಇದೆ, ಮನೆಯಲ್ಲೇ ಎಲ್ಲವನ್ನು ಮಾಡ್ಕೊಳ್ಬಹುದು. ನಮ್ಮ ಪ್ರಯತ್ನವೇ ಅದು, ದುಡ್ಡು ವ್ಯಯ ಮಾಡ್ಕೋಬೇಡ್ರಿ, ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಯೋಗ ಕಲಿಯಿರಿ, ಯೋಗ ಬಿಡೋದಕ್ಕೋಸ್ಕರ ಕಲಿಬೇಡ್ರಿ. ವ್ಯಾಯಾಮಗಳು ಯೋಗ ನಿರಂತರವಾಗಿರಬೇಕು, ಮತ್ತೆ ಆಹಾರ ಸರಿ ಇರಬೇಕು, ಮತ್ತೆ ಮನೆಯಲ್ಲೇ ಔಷಧಿಗಳು ಜ್ಯೂಸ್ಗಳು ಮಾಡ್ಕೊಳ್ಳಿ ಅಂತ. ನೋಡಿಯಮ್ಮ, ಈಗ ನಾನು 35 ವರ್ಷದಲ್ಲಿ ಅದನ್ನ ನೋಡಿರೋದು, ಸಂಜೀವಿನಿ ಕಷಾಯವನ್ನ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು. ಆ ಸಂಜೀವಿನಿ ಕಷಾಯ ಅಂತ ಮೋದಿ ಕಷಾಯ ಅಂತ, ಈಗ ಎಂತ ಕರ್ಮ ನೋಡ್ರಿ,
ಜೀರಿಗೆ ಕಾಳುಮೆಣಸು ವಾಯುವಡಂಗ ಬಡೆ ಸೊಂಪು ನೆಗ್ಗಿಲು ಮುಳ್ಳು ಮತ್ತೆ ಇದನ್ನೆಲ್ಲ ಧನಿಯಾ ಇವನ್ನೆಲ್ಲ ಹಾಕಿ ನಾವು ಶುಂಠಿ ಪೌಡರ್ ಶುಂಠಿ ಎಲ್ಲ ಹಾಕಿ ಅದನ್ನ ಒಂದು ಹುರಿದು ಅದನ್ನ ಧಾನ್ಯ ಮಾಡಿ ಅದನ್ನ ಒಂದೊಳ್ಳೆ ರೀತಿಯಲ್ಲಿ ಔಷಧ ಮಾಡಿ ಕಷಾಯ ಸಂಜೀವಿನಿ ಕಷಾಯ ತರ ಕೊಡ್ತಾ ಇದ್ವಿ. ಶೀತ ಕಫ ನೆಗಡಿ ಇದೆಲ್ಲ ಬರದಂತೆ, ಜೊತೆಗೆ ಏನಾಗ್ತದೆ ಬೊಜ್ಜು ಇನ್ಕ್ರೀಸ್ ಆಗದಂತೆ, ಗ್ಯಾಸ್ಟ್ರಿಕ್ ಬರದಂತೆ ಹಸಿವನ್ನ ಜಾಸ್ತಿ ಮಾಡಿ ಒಂದೊಳ್ಳೆಯ ಆಹಾರ ಅದು. ಕಷಾಯ ಅಂತ ಹೆಸರು ಹೇಳಿದ್ರೆ ಸಾಕು ಅದನ್ನ ಇದು ಮಾಡ್ತಿರ್ಲಿಲ್ಲ. ಈಗ ಮೋದಿ ಜ್ಯೂಸ್ ಅಂತ ಮೋದಿ ಟಿಪ್ಸ್ ಅಂತ ಇದು ದಡ್ಡತನ ಇದು ಅಷ್ಟೇ. ಏನಂದ್ರೆ ಯಾರ ಯಾವಾಗ ಹೇಳ್ತಾರೆ ಅವಾಗ ಅದಕ್ಕೊಂದ್ ಹೆಸರು ಕಟ್ಕೊಳ್ಳೋದಲ್ಲ, ಇದನ್ನೆಲ್ಲ ನಮ್ಮ ಹಿರಿಯರು ನಾನದನ್ನ ಬರೆದು ಅದನ್ನ ಪುಸ್ತಕದ ರೀತಿನಲ್ಲಿ ಮಾಡಿ ಪ್ರಿಂಟ್ ಮಾಡಿಸಿದೀವಿ. ಜಸ್ಟ್ 25 ವರ್ಷದಲ್ಲೇ ಅದನ್ನ ಹೀಗೆ ಸಂಜೀವಿನಿ ಕಷಾಯ ಮಾಡ್ಕೊಳ್ಬಹುದು. ಮನೆಯಲ್ಲಿ ಒಂದು ಅರ್ಧ ಚಮಚ ಪೌಡರ್ನ ಬಿಸಿ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಡ್ರಿ, ಹಾಲಾದ್ರೂ ಹಾಕ ಕುಡ್ರಿ, ಹಾಲು ಇಲ್ಲದೆ ಕುಡಿರಿ. ಒಂದು ಟೈಮ್ ಊಟ ಮಾಡಿದಷ್ಟೇ ಎನರ್ಜಿ ಕೊಡುತ್ತೆ ಮತ್ತೆ ಹಸಿವೆ ಆಗುದಿಲ್ಲ. ಬಜ್ಜಿರೋರಿಗೆ ಸಂಪೂರ್ಣ ಕರಗೋಗುತ್ತೆ ಅಂತ ಹೇಳ್ಕೊಟ್ಟು ಮಾಡಿಕೊಟ್ಟು ಕ್ಲಾಸ್ಗಳಲ್ಲೆಲ್ಲ ಕೊಟ್ಟಿದ್ದೀವಿ. ಬರೀ ಸಂಜೀವಿನಿ ಕಷಾಯ ಕುಡಿಸೋದ್ರ ಮೂಲಕನೆ ಏನು ಆಹಾರ ಎಷ್ಟಾದ್ರೂ ತಿನ್ಕೊಳ್ಳಿ ಅವರು, ಒಂದು ಟೈಮ್ ಸಂಜೀವಿನಿ ಕಷಾಯ ಕುಡ್ಕೊಂಡು ಬಂದ್ರೇನೆ 5 ಕೆಜಿ ತಿಂಗಳಿಗೆ ಕಡಿಮೆ ಆಗ್ತಾರೆ. ಅಡ್ಡ ಪರಿಣಾಮ ಇಲ್ಲದೆ ಮಾಡ್ಕೊಳ್ಳಲ್ವೇ ಮಾಡ್ಕೊಟ್ರೆ ಅಯ್ಯೋ ಇವೆಲ್ಲ ನಮ್ ಪೇಲ ಅರ್ಧ ಸರ್ ಈ ತರದ ನೆಗ್ಲೆಕ್ಟ್ ಏನು ಮಾಡಕ. ಗುರುಗಳೇ ಈಗ ಈ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಬೆಲ್ಟ್ ಇರುತ್ತೆ ಅದನ್ನ ಕಟ್ಕೊಂಡ್ರೆ ಹೊಟ್ಟೆ ಸಣ್ಣ ಆಗುತ್ತೆ, ಅದು ಎಲೆಕ್ಟ್ರಿಕ್ ಅಥವಾ ಶೆಲ್ ಹಾಕೋಬೇಕು, ಅದು ಶಬ್ದ ಮಾಡುತ್ತೆ, ಶಬ್ದ ಮಾಡಿದ್ರೆ ಆ ಮಸಲ್ಸ್ಗೆಲ್ಲ ವ್ಯಾಯಾಮ ಆಗುತ್ತೆ, ಹಾಗಾಗಿ ನೀವೇನ್ ಬೇಕಾದ್ರೂ ತಿನ್ಬಹುದು, ಬೆಲ್ಟ್ ಹಾಕೊಂಡು ನೀವು ಕೆಲಸ ಮಾಡ್ತಾ ಬೆಲ್ಟ್ ಹಾಕೊಂಡ್ರೆ ಹೊಟ್ಟೆ ಸಣ್ಣ ಆಗುತ್ತೆ ಅನ್ನೋಂಥದ್ನ ನಾವು ನೋಡ್ತಾ ಇರ್ತೀವಿ. ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಾ ಅಥವಾ ನಿಜವಾಗ್ಲೂ ಹೊಟ್ಟೆ ಸಣ್ಣ ಆಗುತ್ತಾ? ಇದೇನು ಗೊತ್ತೆ, ಕೈಲಾಗದೇ ಕಡಲ ಉಣ್ಣ ಅಂದ್ರೆ ನಮ್ಮ ಮನೆಗಾರ ಮೊದಲೇ ಊಟ ಮಾಡ್ತೀನಿ. ಕೈಲಾಗದೆ ಇರುವಂತವ್ರು, ಗಂಡನಿಗೆ ಚಿತ್ರಹಿಂಸೆ ಕೊಡುವಂತವ್ರು, ಮತ್ತೆ ವ್ಯಾಯಾಮ ರಹಿತ ಬದುಕನ್ನ ಕಟ್ಟಿಕೊಳ್ಳುವಂತ ಬಹುತೇಕ ಸೋಂಬೇರಿ ಹೆಣ್ಮಕ್ಳು ಈ ತರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡು ಅಡ್ಡ ಪರಿಣಾಮಗಳನ್ನ ಎದುರಿಸಿ ಮತ್ತೆ ಆ ಸಿಟ್ಟಿರುತ್ತೆ ಅವ್ರಿಗೆ, ಇಂಥ ದೌರ್ಬಲ್ಯ ಇರೋರಿಗೆ ಸಿಟ್ಟಿರುತ್ತೆ, ತುಂಬಾ ಸಿಟ್ಟು. ತಂದ್ಕೊಡ್ಲಿಲ್ಲ ಅಂದ್ರೆ ಒಂಥರ ಸಿಟ್ಟು, ತಂದ್ಕೊಟ್ರೆ ಅವರ ದುರಂತಮಯ ಜೀವನ. ಅದು ಏನ್ ಅನುಭವಿಸ್ತಾ ಇರ್ತಾರ ಗಂಡಂದಿರಂದ್ರೆ ಆ ಗೋಳನ್ನ ಅದು. ಮತ್ತೆ ಅದಕ್ಕಿಂತ ಈ ಯಾವುದೇ ಆಗ್ಲಿ ಈ ತರದ ಬೆರೆಟ್ಗಳನ್ನ ಹಾಕೊಂಡು ಮಾಡುವಂತ, ಒಂದ್ ಇಂಚ್ ಕಡಿಮೆ ಆಯ್ತು, 2 ಇಂಚ್ ಕಡಿಮೆ ಆಯ್ತು, ಈಗ ಕಡಿಮೆ ಆಗೋದು, ಈಗ ನೋಡಿ ಇವು ಸ್ಲಿಮ್ ಆದ್ರು ಅಂತ, ತುಂಬಾ ಕೆಟ್ಟ ದುರಂತ ಅದು. ನಮ್ಮ ಶತ್ರುಗಳಿಗೂ ಕೂಡ ನಾನು ಬೇಡ ಅಂತಾನೆ ಹೇಳುದು, ಶತ್ರುಗಳಿಗೆ ಅದನ್ನ ತಗೋಬಾರ್ದು. ತಗೊಂಡು ನಾವು ದುರಂತವಾದಂತ ಜೀವನವನ್ನ ಕಟ್ಕೊಳ್ಬಾರ್ದು ಅಂದ್ರೆ ಈ ತರದ ಯಾವುದಕ್ಕೂ ಹೋಗ್ಬಾರ್ದು. ನಿಸರ್ಗ ಅಲ್ರಿ, ಎಂತೆಂತ ಪ್ರಾಣಿಗಳ ಪಕ್ಷಿಗಳು ಜೀವನದಲ್ಲಿ ಎಷ್ಟು ಆನಂದವಾಗಿ ಎಷ್ಟು ಚೆನ್ನಾಗಿದ್ದಾವೆ. ಈ ಮನುಷ್ಯನಿಗಾಗಿ ಲಕ್ಷಾಂತರ ಈ ತರದ ಉಟ್ಕೊಬಿಟ್ಟಿದ್ದಾರೆ, ಲಕ್ಷಾಂತರ ಒಂದು ಎರಡಲ್ಲ ಪ್ರಾಣಿಗಳ ಪಕ್ಷಿಗಳೆಲ್ಲ ನೆಮ್ಮದಿಯಾಗಿದ್ದಾವೆ, ಎಲ್ಲವೂ ಜೀವನದಲ್ಲಿ ನೆಮ್ಮದಿಯಾಗಿದ್ದಾವೆ. ಈ ಮನುಷ್ಯ ಅತಿಯಾಗಿ ಹೋಗುದು ದಡ್ಡತನವೋ ನಾವು ಒಂದೊಂದ್ಸರಿ ನೋಡಿದಾಗ ಅನ್ಸುತ್ತೆ ಇಷ್ಟು ಕೀಳು ಮಟ್ಟದಲ್ಲಿ ಯೋಚನೆ ಮಾಡ್ತಾರ ಮನುಷ್ಯ. ಒಂದು ಬೆರೆಟ್ ಹಾಕೊಂಡು ನಾವು ಕರೆಂಟ್ ವೇಸ್ಟು, ಆ ಕರೆಂಟ್ ರೇಡಿಯೇಷನ್ ಎಲ್ಲ ಹೊಟ್ಟೆಗೆ ಮತ್ತೆ ಕರಳಿನ ಮೇಲೆ ಎಲ್ಲ ಅಡ್ಡ ಪರಿಣಾಮ ಆಗುತ್ತೆ. ಜೊತೆಗೆ ನನ್ನ ದೇಹದು ಏನ್ ಆಗ್ಬೋದು ಅನ್ನೋ ಒಂದು ಚಿಕ್ಕದಂತ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಮತ್ತೆ ಈ ತರದ ಎಲೆ ಹೇಳಿದಾಗ ಏನಾಗುತ್ತೆ ಬೇರೆ ರೀತಿನಲ್ಲೇ ಅಲ್ಲಿ ಮತ್ತೆ ಏನ್ ಮಾಡ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಿನಿಮಾದವ್ರನ್ನೆಲ್ಲ ಹೀರೋ ಅನ್ಕೊಂಡ್ಬಿಟ್ಟು ನಾವು, ಮತ್ತೆ ಕ್ರಿಕೆಟ್ ತಾರೆಗಳನ್ನೆಲ್ಲ ದೊಡ್ಡ ಸೆಲೆಬ್ರಿಟಿಗಳು ಅನ್ಕೊಂಡು ಅವರು ಜಾಹೀರಾತು ಕೊಡುವಾಗ್ಲೇ ಅವರು ಈ ದೇಶ ದ್ರೋಹಿಗಳಂತ ನಾನು ತಿಳ್ಕೊತಾನೆ ಇಲ್ಲ. ಒಂದು ಜಾಹೀರಾತನ್ನ ಕೊಟ್ಟು ನಂಬಿಸಿದ್ರೆ ಅವ್ರು ನಿಜವಾಗಿ ನಮ್ಗೆ ಹೀರೋಗಳಾಗೋದಿಲ್ಲ, ನಮ್ಮ ಶತ್ರುಗಳೇ. ಒಬ್ಬ ನಟನನ್ನ ಗೌರವಿಸುವುದು ನಮ್ಮ ಸಮಾಜ. ನಟನೆಯಲ್ಲಿ ರಾಜ್ಕುಮಾರ್ ಅಂತವ್ರನ್ನ, ಉದಯ್ ಕುಮಾರ್ ಅಂತವ್ರನ್ನ, ಕಲ್ಯಾಣ್ ಕುಮಾರ್ ಅಂತವ್ರನ್ನ ನಾವು ಗೌರವಿಸಿ ತುಂಬಾ ಬೆಳೆದಿದ್ದೀವಿ ಅಂದಾಗ ಅವ್ರ ಏನಾದ್ರು ಜಾಹೀರಾತು ಕೊಟ್ರ ನಮ್ಮ ಶತ್ರುಗಳೇ ಅವರು. ನಾನಂತೂ ಈ ಎಲ್ಲಾ ರೀತಿಗಳು ಹೇಳುವಂತದ್ದು ಅವ್ರನ್ನ ಕಲಾವಿದರನ್ನ ಗೌರವಿಸೋಣ, ಅವ್ರನ್ನ ಪ್ರೋತ್ಸಾಹಿಸೋಣ, ನಾವು ಸಿನಿಮಾ ನೋಡೋಣ ಥಿಯೇಟರ್ಗೆ ಹೋಗಿ ಅಂತ. ಆದ್ರೆ ಜಾಹೀರಾತು ಕೊಟ್ಟವ್ರನ್ನೆಲ್ಲ ರೈತರ ಬಗ್ಗೆ ಜಾಹೀರಾತು ಕೊಡಲ್ಲ, ಒಂದು ಯೋಗ್ಯತೆ ಇವರು ಏನ್ ಮಾಡ್ತಾರೆ ಕೆಟ್ಟ ಕೆಟ್ಟ ಜಾಹೀರಾತು ದುಡ್ಡು ಕೊಡ್ತಾರಲ್ಲ ಅಂತದಕ್ಕೆ ಜಾಹೀರಾತು ಕೊಡ್ತಾರೆ, ಅಂತದಕ್ಕೆ ನಮ್ಮ ರೈತರ ಬದುಕನ್ನು ಹಾಳು ಮಾಡಿ ನಮ್ಮ ರೈತರ ಹೆಣ್ಮಕ್ಳು, ಜೊತೆಗೆ ಏನು ಮಾಡಕ್ಕಾಗಲ್ಲ ಅದನ್ನ ನಾವು ಸಮಾಜ ತಿದ್ದುವುದಂತಲ್ಲ. ಈಗ ನಮ್ಗೆ ಅವಕಾಶ ಸಿಕ್ಕಿರೋದೇನು ತಗೊಳ್ಳುವುದಕ್ಕಿಂತ ನಾವು ಏನಾದ್ರೂ ಒಂದಷ್ಟು ಹೇಳೋಣ ಅಂತ, ಒಳ್ಳೇದೇ ಹೇಳೋಣ, ಪ್ರಯತ್ನ ಮಾಡೋಣ. ಗುರುಗಳೇ ಈಗ ಈ ಬೊಜ್ಜು ಜಾಸ್ತಿ ಆದ್ರೆ ಮನೆಯಲ್ಲೇ ನಾವು ಸಿದ್ಧಪಡಿಸಿಕೊಳ್ಳಬಹುದಾದ ಯಾವ್ದಾದ್ರೂ ಔಷಧ ಇದ್ರೆ ತಿಳಿಸ್ಕೊಡಿ. ಬೇಕಾದಷ್ಟಿದೆ, ಎಷ್ಟು ಬೇಕಾದ್ರೂ ಔಷಧಗಳನ್ನ ತಯಾರು ಮಾಡ್ಕೊಳ್ಬಹುದು. ಈಗ ಜೀರಿಗೆ, ಧನಿಯಾ, ಕಾಳುಮೆಣಸು, ವಾಯುವಡಂಗ, ಬಡೆ ಸೊಂಪು, ನೆಗ್ಗಿಲು ಮುಳ್ಳು ಮತ್ತೆ ಬಾಲ್ಮೆಣಸು ಇವುಗಳನ್ನ ಹಾಕೊಂಡು
ಇಷ್ಟಿಷ್ಟು ಪ್ರಮಾಣ ಅಂತ, ಅದನ್ನ ಪ್ರಮಾಣ ಎಲ್ಲ ಇರ್ಬೇಕಾದ್ರೆ ಸಮಯ ಜಾಸ್ತಿ ಆಗುತ್ತೆ, ಅವುಗಳನ್ನೆಲ್ಲ ಹಾಕೊಂಡು ಉಡಿ ಸಾಮಾನ್ಯ ಮಾಡ್ತೀವಲ್ಲ, ಉಡಿ ಕಾಲಪುಡಿ ಮಾಡ್ಕೊಳ್ತೀವಲ್ಲ ಆತರದ ಎಲ್ಲಾನು ಎಳೆಯ ಕಾವನ್ನಲ್ಲಿ ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಅದಕ್ಕೆ ಇದು ಏನು ವಾತನಾರಾಯಣ ಎಲೆ ಮತ್ತು ತೊಗಟೆಯನ್ನ ತಂದು ಅದನ್ನ ಸಪರೇಟ್ ಆಗಿ ಒಣಗಿಸಿ ಪುಡಿ ಮಾಡಿ ಇದರ ಜೊತೆ ಬೆರೆಸ್ಕೊಂಡು ಅರ್ಧ ಚಮಚ ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ರಾತ್ರಿ ಮಲಗುವಾಗ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಿ ಅರ್ಧ ಚಮಚ ಪೌಡರ್ ಹಾಕೊಂಡು ಕಾಲು ಲೀಟರ್ ನೀರಿಗೆ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಅದು ತಣ್ಣಗಾದ್ಮೇಲೆ ಹಾಕೊಂಡು ಸೇವನೆ ಮಾಡುವುದರಿಂದ ಬಹುತೇಕ ಒಂದು ತಿಂಗಳಿಗೆ 5 kg ಬೊಜ್ಜನ್ನ ಕರಗಿಸಬಹುದು. ಮತ್ತೆ ಜೊತೆಗೆ ವಾತನಾರಾಯಣ ಏನಾದ್ರೂ ಜೊತೆಗೆ ಸೇರುವುದರಿಂದ ಏನಾಗ್ತಾ ಇದೆ ಅಂದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಸಂಪೂರ್ಣವಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಹೊಟ್ಟೆ ಸಾಫ್ಟ್ ಆಗ್ಬಿಡುತ್ತೆ. 5-6 ದಿವಸಕ್ಕೆ ಗ್ಯಾಸ್ ತುಂಬಿಕೊಂಡಿರುತ್ತಲ್ಲ ನೋಡಿ, ಆ ಹೊಟ್ಟೆ ಕನಿಷ್ಠ 1-2 inches ಹೊಟ್ಟೆ ಕಡಿಮೆ ಆಗುತ್ತೆ. ಅದರಲ್ಲೂ ಸ್ಯಾರಿ ಉಡೋದಕ್ಕೆ ಕೆಲವ್ರಿಗೆ ಆಗಲ್ಲ, ಹೊಟ್ಟೆ ದುಮ್ಮ ತರ ಕಾಣಿಸ್ತಾ ಇರುತ್ತಲ್ಲ, ಅಂತವ್ರಿಗೆ ಒಂದ್ ಬಾಡಿ ಸ್ಟ್ರಕ್ಚರ್ ಅವ್ರಿಗೆ ಅವ್ರ ದೇಹದ ಮೇಲೆ ಒಂಥರ ಖುಷಿ ಆಗುತ್ತೆ. ಇದೇ 1 ತಿಂಗಳು ಏನಾದ್ರು ಫಾಲೋಅಪ್ ಮಾಡಿದ್ರೆ 1 ತಿಂಗಳಲ್ಲಿ ಅವರು 5-6 kg ಕಡಿಮೆ ಮಾಡಿಕೊಂಡು ಒಂಥರ ಸುರದ್ರೂಪಿ ಜೊತೆಗೆ ಹೊಟ್ಟೆಯಲ್ಲಿ ಅಜೀರ್ಣ ಇಲ್ಲದಂತೆ ಬದುಕಬಹುದು. ಅಜೀರ್ಣ ಇಲ್ಲದಂತೆ ಮತ್ತೆ ಈಗೇನ್ ತಿಂತಾ ಇದಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿನ್ಬೇಕು, ದೇಹ ಭಾರ ಅನ್ಸಲ್ಲ. ಗುರುಗಳ ಈಗ ಇನ್ನೊಂದು ಟ್ರೆಂಡ್ ಇದೆ, ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಜೇನುತುಪ್ಪ ಮತ್ತೆ ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಖಂಡಿತ ಹೊಟ್ಟೆ ಕಡಿಮೆ ಆಗತ್ತೆ ಅನ್ನೋಂಥದ್ದು, ಈ ಮಾತನ್ನ ಒಪ್ತೀರಾ? ನಾವು ನನ್ನ ಈ 25-30 ವರ್ಷದಲ್ಲಿ ಸುಮಾರು 25-30 ಸಾವಿರ ಬಾರಿ ಹೇಳಿದೀನಿ, ಬೇಡ ನಿಂಬೆಹಣ್ಣಿಗೆ ಬಿಸಿನೀರು ಹಾಕ್ಬಾರ್ದು, ಅದನ್ನ ಕುಡಿಬಾರ್ದು, ಬಿಸಿನೀರಿಗೆ ಜೇನುತುಪ್ಪ ಹಾಕ್ಬಾರ್ದು, ತಪ್ಪು. ಜೊತೆಗೆ ಆ ಉಪ್ಪು ನೀರನ್ನ ಕುಡಿದು ಯೋಗ ಕ್ಲಾಸ್ಗಳಲ್ಲಿ ಕೆಲವು ಮಾಡ್ತಾ ಇದಾರೆ, ಉಪ್ಪು ನೀರನ್ನ ಕುಡಿದು ವಾಮಿಟ್ ಮಾಡೋದು ಅಥವಾ ಬೇದಿ ಮಾಡ್ಕೊಳ್ಳೋದು, ಬೇಗ ಸಾಯಿಸ್ಬಿಡ್ತಾರೆ ಯೋಗ ಗುರುಗಳು ನಿಮ್ಮನ್ನ, ಇದ ಮಾಡ್ಬೇಡ್ರಿ. ಈ ನಾನು ಹೇಳ್ತಾ ಇರೋದಿಷ್ಟೇ, ದೇವರ ಮೇಲೆ ನಂಬಿಕೆ ಇದ್ರೆ ದೇವರೇನಾದ್ರೂ ಬಂದು ನೀನು ನಿಂಬೆಹಣ್ಣು ಜ್ಯೂಸ್ ಕುಡೀರಿ ಅಂದ್ರೆ ಮಧ್ಯಾಹ್ನ ಟೈಮ್ ಬೆಳಗಿನ ಜಾವ ಒಂದ್ ದೊಡ್ಡ ಜ್ಯೂಸ್ ಬಂದವರಿಗೆ ಯಾರಿಗಾದ್ರೂ ನಿಂಬೆಹಣ್ಣನ್ನ ಬಿಸಿ ನೀರ್ಗಲ್ಲ ತಣ್ಣೀರಿಗೆ ಸಕ್ಕರೆನ ಬೆಲ್ಲನ ಹಾಕಿ ಕೊಡ್ಬೋದು, ಏಲಕ್ಕಿ ಹಾಕಿ. ಅದಲ್ಲದೆ ನೀವೇನಾದ್ರು ಕೃತಕವಾಗಿ ಬೆಳಗಿನ ಜಾವನ ಖಾಲಿ ಹೊಟ್ಟೆಗೆ ಏನಾದ್ರೂ ಬಿಸಿ ನೀರ್ಗಾಕ ಕೊಡಿದ್ರೆ ನಿಮ್ಮ ಜೀವನಕ್ಕೆ ನೀವೇ ಶತ್ರುಗಳು. ಅದನ್ನ ಮಾಡೋದ್ರಿಂದ ದುಷ್ಪರಿಣಾಮಗಳು ಎದುರಿಸಬೇಕಾಗ್ತದೆ. ನಾನು ಹೇಳ್ತಾ ಇದ್ದೀನಿ, ಈ ಡಾಕ್ಟರ್ಗಳೆಲ್ಲ ನಾನು ಹೇಳ್ತಾರೆ ನಿಂದಿಸ್ತಾ ಇರೋದು, ದೇವರೇ ಬಂದು ಹೇಳಿದ್ರು ಕುಡಿಯಲ್ಲ, ನಾನಂತೂ ಕುಡಿಯಲ್ಲ, ನನಗೆ ಹುಟ್ಟಿಸಿದವನ ಪರಮಾತ್ಮ ಏನಾದ್ರೂ ಇದ್ದಾನೆ ನನ್ನ ಜನ್ಮ ಕಾರಣ ಆಯ್ತು ಅಂತ ಹೇಳಿದ್ರು ಅವನನ್ನ ಕೀಳಾಗೆ ನೋಡ್ತೀನಿ. ಶಿವ ಬಂದು ಹೇಳಿದ್ರೆ ನೀನೊಬ್ಬ ದ್ರೋಹಿ ನನ್ನ ಪಾಲಿಗೆ ಅಂತ ಹೇಳ್ಕೋತೀನಿ, ಯಾಕೆಂದ್ರೆ ಅದು ತಪ್ಪು ತಪ್ಪು ತಪ್ಪು. ನೋಡಿದ್ರಲ್ಲ ವೀಕ್ಷಕರು, ನಿಜವಾಗ್ಲೂ ನಿಂಬೆಹಣ್ಣು ಮತ್ತೆ ಜೇನುತುಪ್ಪ ಸೇವಿಸಿದ್ರೆ ಒಳ್ಳೇದು ಅಂತ ಅನ್ಕೊಂಡಿದ್ವಿ, ಆದ್ರೆ ಅದು ತಪ್ಪು ಅಂತ ಖಡಾಖಂಡಿತವಾಗಿ ಗುರುಗಳು ಹೇಳ್ತಾರೆ. ಈ ಮಾತನ್ನ ಇಷ್ಟೊಂದು ಕಠೋರವಾಗಿ ಹೇಳ್ತಾ ಇದೀನಿ ಅಂದ್ರೆ ಅದು ಆಹಾರದಲ್ಲೇ ಸೇರ್ಬೇಕು, ಆಹಾರ ಜೊತೆನಲ್ಲೇ ಬರಬೇಕು. ಜೇನುತುಪ್ಪ ಒಂದು ರಸಾಯನ ಜೊತೆ ಸೇರ್ಕೊಂಡು ಜೇನುತುಪ್ಪ ಸೇವನೆ ಮಾಡ್ಬೇಕು, ಅದು ಪರಂಗಿ ಹಣ್ಣಿನ ಜೊತೆ ಸೇರ್ಕೊಂಡು ಇದೇ ಪಪ್ಪಾಯ ಹಣ್ಣನ್ನ ನೀವು ಒಂದಷ್ಟು ತೆಗೆದುಕೊಳ್ಳಿ, ಇನ್ನೊಂದೆರಡು 3 ತರದ ಹಣ್ಣು ತಗೊಳ್ಳಿ, 2 ಚಮಚ 2 ಸ್ಪೂನ್ ಜೇನುತುಪ್ಪ ಹಾಕೊಂಡು ತಿಂತಾ ಬನ್ನಿ, ನಿಮ್ಮ ಜೀವನದುದ್ದಕ್ಕೂ ಹಾಸ್ಪಿಟಲ್ಗೆ ಹೋಗಂಗಿಲ್ಲ. ನಾವ್ ಹೇಳ್ತಾರ ಬಿಸಿನೀರ್ಗೆ ಹಾಕೊಂಡು ಸಹಾಯ ಹಾಕೊಂಡು ಯಾತಕ್ಕೆ ಹಂಗ ಜೀವನ ಹಾಳು ಮಾಡ್ಕೋಬಹುದು, ಹೊಟ್ಟೆ ತುಂಬಾ ಹಣ್ಣು ತಿನ್ರಿ. ಅಲ್ಲ ನಾವ್ ಹೇಳ್ತಾ ಇರೋದು 1 ಲೋಟ ಬಿಸಿನೀರ್ಗೆ ಹಾಕೊಂಡು ಜೇನುತುಪ್ಪ ಹಾಕೊಂಡು ಕುಡಿಯೋದಂತ ಕೆಟ್ಟ ಸ್ವಭಾವ. ಎಷ್ಟೋ ಜನ ಹೀರೋಗಳು ಸಿನಿಮಾ ನಟಿಯರಿಗೂ ಆ ರೀತಿ ಮಾಡ್ಕೊಂಡು ಎಷ್ಟು ಅಧ್ವಾನ ಮಾಡ್ಕೊಂಡು ನಮ್ಮಲ್ಲಿ ಬಂದಿದ್ದಾರೆ ತುಂಬಾ ಜನ. ಬಂದಾಗ ಮೊದಲನೇದ್ದು ಬಿಡಿಸುವಂತದ್ದು ನಾನು ಇದೊಂದೇ, ಇಂತ ಕೆಟ್ಟ ಕೆಲಸ ಡ್ರಿಂಕ್ಸ್ ಗಿಂತಲೂ ಅತ್ಯಂತ ಕೆಟ್ಟದ್ದು ಗ್ರೀನ್ ಟೀ ಅಂತ ಬಂದಿದೆ, ಅದಾಗ್ಬೋದು ಡ್ರಿಂಕ್ಸ್ ಗಿಂತನೂ ಕೆಟ್ಟದ್ದು. ಗುರುಗಳು ಈಗ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ, ಯಾವ ರೀತಿ ನಾವು ಅದನ್ನ ತಗೋಬೇಕು? ಈಗ ಅನ್ನ ತಿಂದ್ರೆ ಬೊಜ್ಜು ಜಾಸ್ತಿ ಆಗುತ್ತೆ, ಅದರ್ಗಲ ಅಂತ ಎಲ್ಲ ಹೇಳ್ತಾರಲ್ಲ, ಈ ಬ್ಯಾಲೆನ್ಸ್ ಡಯಟ್ ಅಂದ್ರೆ ನಾವ್ ಏನೇನನ್ನ ತಗೋಬೇಕು? ನನಗೆ ಗೊತ್ತಿರೋ ಪ್ರಕಾರ ಡಯಟ್ ಅನ್ನ ಕೆಟ್ಟ ಶಬ್ದದ ಬಗ್ಗೆ ಗೊತ್ತಿಲ್ಲ, ಅದೊಂದು ಶಬ್ದವೇ ಕೆಟ್ಟದಾಗಿ ಉಟ್ಕೊಂಡಿದೆ ಅದು. ಮತ್ತೆ ಥೆರಪಿಗಳು ಮತ್ತು ಈ ಡಯಟ್ ಅನ್ನೋದು ತುಂಬಾ ದೊಡ್ಡ ವ್ಯಾಪಾರದ ಒಂದು ಸಿಸ್ಟಮ್ ಅದು. ನಮಗ್ ಗೊತ್ತಿರೋದು ಹಿತಬುಕ್ ಮಿತಬುಕ್ ಕಾಲಬುಕ್, ಹಿತವಾಗಿ ತಿನ್ಬೇಕು ಮಿತವಾಗಿ ತಿನ್ಬೇಕು, ಕಾಲಕ್ಕೆ ತಕ್ಕಂತೆ ತಿನ್ಬೇಕು, ಮತ್ತೆ ಸೊಪ್ಪುಗಳನ್ನ ಜಾಸ್ತಿ ತಿನ್ಬೇಕು. ಹೊಟ್ಟೆ ತುಂಬಾ ತಿಂದ್ರು ಸೊಪ್ಪುಗಳಲ್ಲಿ ಏನೂ ಆಗುದಿಲ್ಲ, 3 ತರದ ಸೊಪ್ಪು ಅಥವಾ 4 ತರದ ಸೊಪ್ಪನ್ನ ಬೇಳೆನೋ ಅಥವಾ ಹುರುಳಿಕಾಳೋ ಯಾವ್ದು ಹಾಕಿ ಬೇಯಿಸ್ಬಿಟ್ಟು ಅನ್ನ ಕಡಿಮೆ ತಿಂದು ಹೊಟ್ಟೆ ತಿನ್ಲಿ ಪಲ್ಯ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಜಾರ್ಕೊ ಹೊರಟೋಗಿರುತ್ತೆ, ಎಲ್ಲ ಕ್ಲೀನ್ ಆಗುತ್ತೆ, ದಪ್ಪ ಆಗ್ಲಿಕ್ ಬಿಡಲ್ಲ ಅದು.
ಹಾಗಾಗಿ ಇದು ತುಂಬಾ ಒಳ್ಳೆ ಆಹಾರ. ತರಕಾರಿಗಳನ್ನ ಆ ಬಾಯ್ಲ್ ಮಾಡ್ರಿ, ಎರಡು ತರ ಸೊಪ್ಪುಗಳು ಹಾಕ್ಬಿಡ್ರಿ, ಹೊಟ್ಟೆ ತುಂಬಾ ತಿನ್ರಿ. ಒಂದ್ ರೊಟ್ಟಿ ಮಾಡ್ಕೊಳ್ರಿ, ರೊಟ್ಟಿ ತುಂಬಾ ಬರೀ ಸೊಪ್ಪು ತರಕಾರಿಗಳನ್ನ ಇರಬೇಕು, ಅದು ಹೊಟ್ಟೆನ ತುಂಬುತ್ತೆ. ಎರಡು ಲೋಟ ಬಿಸಿ ನೀರು ಕುಡಿದ್ಬಿಟ್ರೆ ರಾತ್ರಿ ಹೊತ್ತು ಮಲ್ಕೊಳ್ರಿ. ಇದೇ ಭೋಜನ ಕರಗಿಸಲಿಕ್ಕೆ ರಾಮಬಾಣವಾದಂತ ಔಷಧ. ಜೊತೆಗೆ ನಿಮ್ಗೆ ತುಂಬಾ ದಪ್ಪ ಇದೀನಿ ಏನ್ ಮಾಡೋದು ಅಂದಾಗ ಮಾಡ್ಕೊಳ್ಳಿ ವಾತನಾರಾಯಣ, ಮತ್ತೆ ವಾತನಾರಾಯಣದ ಸೊಪ್ಪು, ಮತ್ತೆ ಉಪ್ಪಿಗಿಡ, ಉಪ್ಪಿಗಿಡದ ಬೇರನ್ನ ತಂದು ಇದ್ರ ಜೊತೆಯಲ್ಲಿ ಸಮಭಾಗ ಚೂರ್ಣ ಮಾಡಿಕೊಳ್ಬೇಕು. ಚೂರ್ಣ ಮಾಡಿಕೊಂಡದಕ್ಕೆ ಹಳಲೆಕಾಯಿ, ತಾರೆಕಾಯಿ, ಬೆಟ್ಟದ ನಲ್ಲಿಕಾಯಿ ಈ ಮೂರನ್ನ ಒಣಗಿಸಿ ಚೂರ್ಣ ಮಾಡ್ಕೋಬೇಕು. ಎಲ್ಲನ ಒಟ್ಟಿಗೆ ಮಿಕ್ಸ್ ಮಾಡಿ ಅರ್ಧ ಚಮಚ ರಾತ್ರಿ ವೇಳೆ ಬಿಸಿ ನೀರಿನಲ್ಲಿ ಸೇವನೆ ಮಾಡಿ ಮಲ್ಕೊಳ್ರಿ. ಈ ರೀತಿ 3 ತಿಂಗಳು ಮಾಡೋದ್ರಿಂದ 10 ಕೆಜಿ ತೂಕ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನು ಬೆಳಗಿನ ಜಾವಕ್ಕೆ ಏನ್ ಮಾಡ್ಕೊಳ್ಬಹುದು, ಒಂದ್ ಲೋಟ ಜ್ಯೂಸ್ ಕುಡೀರಿ. ಒಂದ್ ಲೋಟ ಜ್ಯೂಸ್ ಯಾವುದು ನಿಮಗೆ ಅಕಸ್ಮಾತ್ ಸಿಗತ್ತೆ ಅನ್ನೋದಾದ್ರೆ ಬಿಲ್ವ ಪತ್ರೆಯನ್ನ ಕರಿಬೇವು ಸೊಪ್ಪನ್ನ ಎರಡನ್ನು ಕಾಂಬಿನೇಷನ್ ಮಾಡ್ಕೊಳ್ಳಿ. ಒಂದಿಷ್ಟಿಷ್ಟು ಸೊಪ್ಪನ್ನ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ರುಬ್ಬಿಡೋದು, ರುಬ್ಬೋದು ಅದನ್ನ ರುಬ್ಬಿ ಅಂದ್ರೆ ಜ್ಯೂಸ್ ಮಾಡ್ಕೊಂಡು ಸೋದಿಸ್ಕೊಂಡು ಅದಕ್ಕೆ ಬೇಕಾದ ಜೇನುತುಪ್ಪ ಹಾಕೊಳ್ಳಿ. ಅರ್ಥ ಆಯ್ತಲ್ಲ, ಒಂದ್ ಸ್ಪೂನ್ ಇಲ್ಲ ಎರಡ್ ಸ್ಪೂನ್ ಹಾಕೊಳ್ಳಿ ಜೇನುತುಪ್ಪ. ನೀರ್ ಹಾಕೊಳ್ಳಿ, ಬಿಸಿ ನೀರಲ್ಲ, ತಣ್ಣೀರ್ ಹಾಕೊಳ್ಳಿ. ಅಸ್ತಮ ಇದ್ರೆ ತಣ್ಣೀರ್ ಕುಡಿಬಹುದು, ಬಾಣದಿಯರು ತಣ್ಣೀರ್ ಕುಡಿಬಹುದು. ಕಾರಣ ಏನು ಗೊತ್ತಾ, ಅದು ಎಕ್ಸಸ್ ಆಫ್ ಹೀಟ್ ಇರುತ್ತೆ, ಬಜ್ಜನ ಕರಗಿಸುತ್ತೆ. ಇನ್ನು ಗರಿಕೆ ರಸ, ತುಳಸಿ ರಸ, ಗರಗದ ರಸ ಮತ್ತು ಗರಿಕೆ ರಸ ಎರಡು ಸೇರಿದ್ರೆ ಅದ್ಭುತ, ಪರಮಾದ್ಭುತ. ಈಗ ರಸಗಳು ಕುಡಿಲಿಕ್ಕೆ ಓಡಾಡ್ತಾ ಇದಾರಲ್ಲ, ಶುಂಠಿ ಪದೇ ಪದೇ ನಾವ್ ಹೇಳದಷ್ಟೇ, ಕಾಳುಮೆಣಸು, ಜೀರಿಗೆ, ಶುಂಠಿ ಮೂರನ್ನು ಚೆನ್ನಾಗಿ ಅರದ್ಬಿಟ್ಟು ರಸ ಇಟ್ಕೊಳ್ಳೋದು. ರಸ ಇಟ್ಕೊಂಡದಕ್ಕೆ ಏನ್ ಮಾಡೋದು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಕರಿಬೇವು ಸೊಪ್ಪು ಮೂರನ್ನು ರುಬ್ಬಿಟ್ಟು ರಸ ಇಟ್ಕೊಳ್ಳೋದು. ಇದ್ರ ಜೊತೆಗೆ ಬೇಕಾದ್ರೆ ನಾವು ಬೀಟ್ರೂಟ್, ಕ್ಯಾರೆಟ್ ಎರಡನ್ನ ಜೊತೆಗೆ ಹಾಕೊಂಡು ಐದು ಇದಾಗ್ತದೆ ತರಕಾರಿಗಳಾಗ್ತದೆ ಸೊಪ್ಪು ರುಬ್ಬಿಡೋದು, ಚೆನ್ನಾಗಿ ರಸ ಇಟ್ಕೊಳ್ಳೋದು. ಆ ರಸಕ್ಕೆ ನಾನು ಹೇಳೋದ್ರೆ ಜೇನುತುಪ್ಪ. ಒಳ್ಳೆ ಜ್ಯೂಸ್ ಆಯ್ತಲ್ಲ ಗುರುಗಳೇ, ತುಂಬಾ ಚೆನ್ನಾಗಿದೆ. ಅರ್ಧ ಲೀಟರ್ ನೀರ್ ಹಾಕೊಳ್ಳಿ, ಮಧ್ಯಾಹ್ನ ತನಕ ಕುಡಿತವಾಗಿ ಶಕ್ತಿನೂ ಬರುತ್ತೆ, ಶಕ್ತಿನೂ ಬರುತ್ತೆ, ಮತ್ತೆ ಹೊಟ್ಟೆ ಹಸಿವಾಗಲ್ಲ, ಕೆಟ್ಟ ವಾತ ಹೊರತಾಗುತ್ತೆ, ಮತ್ತೆ ಅಜೀರ್ಣ ದೂರ ಆಗುತ್ತೆ, ನಿಮ್ಮ ಕಾಂತಿಯುತವಾಗಿರುತ್ತೆ ದೇಹದಲ್ಲಿ. ಮತ್ತೆ ಇನ್ನ ನಿಮಗೆ ಸಾಕಾಗಿಲ್ಲ, ಹೊಟ್ಟೆ ತುಂಬಾ ಇರಬೇಕು ಅಂತಂದ್ರೆ ನಿಮಗೆ ಎರಡು ಮೂರು ತರದ ಹಣ್ಣು ಜೊತೆಗೆ ಸೊಪ್ಪುಗಳನ್ನ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಜೇನುತುಪ್ಪ ಹಾಕೊಳ್ಳಿ, ಸೇವನೆ ಮಾಡಿ. ಇಲ್ಲಾಂದ್ರೆ ಬೆಲ್ಲ, ಶುದ್ಧವಾದಂತ ನಾಟಿ ಬೆಲ್ಲ, ಇದರಲ್ಲೂ ಸಾವಯವ ಬೆಲ್ಲವನ್ನ ಹಾಕೊಂಡು ಸೇವನೆ ಮಾಡಿ. ಒಂದು ಪೀಸ್ ತೆಂಗಿನಕಾಯಿ, ಒಂದಿಷ್ಟಗಲ ತೆಂಗಿನಕಾಯಿ ಬೆಲ್ಲ ಪ್ರತಿನಿತ್ಯ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ತಿನ್ರಿ. ಅದರಲ್ಲೂ ಗ್ಯಾಸ್ಟ್ರಿಕ್ ಇರೋ ತಿನ್ಬಾರ್ದು, ಎಚ್ಚರಲ್ಲಿ ಖಾಲಿ ಹೊಟ್ಟೆಗೆ ತಿನ್ಬಿಟ್ಟು ನೀರನ್ನ ಕುಡಿರಿ. ಜೊತೆಗೆ ಅದಾದ್ಮೇಲೆ ಒಂದು ಲೋಟ ಯಾವ್ದಾದ್ರು ಜ್ಯೂಸ್ ಅನ್ನು ಮಜ್ಜಿಗೆ ಎಡನೀರು ಕುಡಿಯೋದ್ರಿಂದ ಬರೀ ತೆಂಗಿನಕಾಯಿನ ತೂಕ ಕಡಿಮೆ ಮಾಡ್ಬೋದು, ತೆಂಗಿನಕಾಯಿನೇ ತಿನ್ಬೇಡಿ ಅಂತ ಎದುರಿಸ್ಬಿಟ್ರಲ್ಲ ನಮ್ ಜನಗಳಿಗೆ ರೋಗ ಬರುತ್ತೆ ಅಂತ. ನಂಬಬಹುದು ಬಿಡಬಹುದು, ತೆಂಗಿನಕಾಯಿನಲ್ಲಿರುವಷ್ಟು ಗುಣ ಸಣ್ಣ ಮಾಡ್ಲಿಕ್ಕೆ ಇನ್ ಯಾವ್ದ್ರಲ್ಲೂ ಇಲ್ಲ. ಬರೀ ಎಣ್ಣೆಯನ್ನ, ಕೊಬ್ಬರಿ ಎಣ್ಣೆನ ಎರಡು ಸ್ಪೂನ್ ಬೆಳಗಿನ ಜಾವ ಸೇವನೆ ಮಾಡ್ಬಿಟ್ಟು ಅದಾದ್ಮೇಲೆ ನಾವು ಒಂದ್ ಅವರ್ ಬಿಟ್ಟು ಬಿಸಿನೀರು ಕುಡಿತಾ ಹೋಗ್ಬೇಕು ಒನ್ ಅವರ್ ತನಕ. ನಂತರದಲ್ಲಿ ಜ್ಯೂಸ್ ಗಳನ್ನ ನಾವೇನಾದ್ರೂ ಅಳವಡಿಸ್ಕೊಂಡಿದ್ದೆ ಆದ್ರೆ ಅದರಲ್ಲೂ ಸಹ ಸೊಗದೇ ಬೇರೆ ಜ್ಯೂಸ್ ಆಗ್ಬೋದು. ಉಷ್ಣ ಇರೋರಿಗೆ, ತಂಪಿರತಕ್ಕಂಥವ್ರಿಗೆ, ಬಾಡಿ ತಂಪಿರತಕ್ಕಂಥವ್ರಿಗೆ ನಾವು ಹೇಳುವಂತದ್ದು ಮುತ್ತುಕದ ಎಲೆಯ, ಮುತ್ತುಕದ ಎಲೆ, ಹಸಿ ಮುತ್ತುಕದ ಎಲೆ ಮತ್ತು ವಾತನಾರಾಯಣ ಸೊಪ್ಪು ಎರಡನ್ನು ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಒಂದು ತಿಂಗಳಲ್ಲಿ 5 ಕೆಜಿ ತೂಕ ಕಡಿಮೆ ಮಾಡ್ಕೋಬಹುದು, ಅಡ್ಡ ಪರಿಣಾಮ ಇಲ್ಲದಂತೆ, ಮತ್ತೆ ರೋಗ ರಹಿತವಾದಂತ ಚೆನ್ನಾಗಿರತ್ತೆ. ಅದೇ ಮತ್ತೆ ಮುಡುಗಟ್ಟಿನ ಗಿಡ ಅಂತ, ಮುಡುಗಟ್ಟಿನ ಗಿಡವನ್ನ ಮತ್ತು ಕಸ್ತೂರಿ ಜಾಲೆಯ ಗಿಡವನ್ನ, ಮುಡುಗಟ್ಟಿನ ಗಿಡ, ಕಸ್ತೂರಿ ಜಾಲೆ ಗಿಡ ಇವೆರಡನ್ನು ತರಬೇಕು. ಅದರ ತೊಗಟೆನೇ ಎಳ್ಕೋಬೇಕು ಮುಡುಗಟ್ಟಿನ ಗಿಡ. ಗಿಡ ಇಷ್ಟು ಸಂಪಾಗಿರುತ್ತೆ, ನೆಲದಲ್ಲಿ ಹಬ್ಕೊಂಡಿರುತ್ತೆ, ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಮುಡುಗಟ್ಟಿನ ಗಿಡ. ಮತ್ತೆ ಸ್ತ್ರೀ ಮುದ್ರೆ ಗಿಡ ಬೇರೆ ಸಮಯದ ಕಿತ್ತು ತಂದು ಎಲ್ಲವನ್ನು ಸಮನಾಗಿ ಕುಟ್ಕೊಳ್ಬೇಕು, ಪುಡಿ ಮಾಡ್ಕೊಳ್ಬೇಕು. ಸೋನಾಮುಖಿ ಬೀಜವನ್ನು ಸೇರಿಸ್ಕೊಂಡು ಒಟ್ಟಿಗೆ ಇದ್ ಮಾಡಿಕೊಂಡು, ಮತ್ತೆ ಬೇದಿ ಸೊಪ್ಪು ಅಂತ ನಮ್ಮ ನಾಗರಗೇನ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ಒಣಗಿಸಿ ಎಲ್ಲನ ಸೇರಿಸಿ ಪುಡಿ ಮಾಡಿಕೊಂಡು ಬೆಳಿಗ್ಗೆ ಅರ್ಧ ಚಮಚ, ರಾತ್ರಿ ಅರ್ಧ ಚಮಚ ಬಿಸಿ ನೀರಿನಲ್ಲಿ ಊಟ ಆದ್ಮೇಲೆ ಬೆಳಗ್ಗೆ ಜಾವನ್ನ ತಿಂಡಿ ತಿನ್ರಿ, ಮಧ್ಯಾಹ್ನ ಊಟ ಮಾಡ್ರಿ, ರಾತ್ರಿ ಏನ್ ಬೇಕಾದ್ರೂ ತಿನ್ರಿ. ತಿಂದು ಬಿಟ್ಟಾದ್ಮೇಲೆ ಇದನ್ನ ಅರ್ಧರ್ಧ ಚಮಚ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಇದನ್ನ ಬಹಳಷ್ಟು ಜನಕ್ಕೆ ರೆಡಿ ಮಾಡಿ ಕೊಟ್ಟಿದ್ದೇವೆ. ಊಟ 3 ಟೈಮ್ ಮಾಡಿಕೊಂಡು 10 ಕೆಜಿ ತೂಕ ಕಡಿಮೆ ಆಗ್ಬೋದು, ತುಂಬಾ ಚೆನ್ನಾಗಿ ಬೆಳಗ್ಗೆ ಅಷ್ಟರಲ್ಲಿ ಹೊಟ್ಟೆ ಸಂಪೂರ್ಣ ಖಾಲಿ ಆಗುತ್ತೆ. ಜೊತೆಗೆ ಏನಂದ್ರೆ ಉತ್ಸಾಹ ಜಾಸ್ತಿ ಆಗತ್ತೆ,
ನೋವುಗಳು ನಿವಾರಣೆ ಆಗ್ತದೆ, ಬೇಗ ನೋವು ನಿವಾರಣೆ ಆಗ್ತದೆ. ಮೊದಲನೇದಾಗಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಕೆಲವರು ಇಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ ನಮ್ಮ ಚಾನೆಲ್ ನಲ್ಲಿ ಕಾರ್ಯಕ್ರಮ ನೋಡ್ಬಿಟ್ಟು, ಏನಂತ ಅಂದ್ರೆ ಪರಿಪೂರ್ಣ ಪ್ರಶ್ನೆ ಸಿಕ್ಕಿಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಾರೆ. ನಾನೇನ್ ನಾನೇ ನಿಮ್ಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಇವೆಲ್ಲವೂ ಕೂಡ ಒರಿಜಿನಲ್ ಆಗಿ ಟಿಪ್ಸ್ ಗಳೆಲ್ಲ ಇದು ಸುಮ್ಮನೆ ಏನ ಕಾಟಾಚಾರಕ್ಕೆ ಇರೋ ಟಿಪ್ಸ್ ಎಲ್ಲ, ಫಾರ್ಮುಲಾಗಳನ್ನ ನಾನು ಹೇಳ್ಕೊಡ್ತಿದ್ದೀನಿ. ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಟಿಪ್ಸ್ ಸಿಕ್ಕಿದ್ರೆ ಸಾಕು. ಆ ಒಂದು ಟಿಪ್ಸ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ಕೋಟಿಗಟ್ಟಲೆ ವ್ಯಾಪಾರ ಮಾಡಬಹುದು ಇದರಲ್ಲಿ, ಕರೆಕ್ಟ್ ಆಗಿ ನಾವು ಔಷಧಿ ಮಾಡಿ ಕೊಟ್ರೆ. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲದೆ ಇದ್ಮೇಲೆ ಅದನ್ನ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ, ನೆಗ್ಲೆಕ್ಟ್ ಮಾಡಿ. ಸುಮ್ಮನೆ ಯಾಕೆ ನಿಮ್ಮ ಮಲಿನತೆಯನ್ನ ಹೆಚ್ಚಿಸ್ಕೋತೀರಿ ಅಲ್ಲಿ? ಒಂದು ಕೆಟ್ಟದಾಗಿ ಏನಾದ್ರು ಬರೆದಿದ್ರಿ ಅಂದ್ರೆ ನಿಮಗೆ ಅದರಲ್ಲಿ ತಿಳುವಳಿಕೆ ಅರ್ಥ ಇರುತ್ತೆ, ಇಲ್ಲ ಅಂದ್ರೆ ದ್ವೇಷಿಗಳಾಗಿರ್ತೀರ, ಧರ್ಮದ್ರೋಹಿಗಳಾಗಿರ್ತಾರ. ನಾವೇನು ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವೇನಾದ್ರೂ ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮ್ಮನ್ನ ಚೀಪ್ ಮಾಡಿ ವ್ಯಾಪಾರದ ದೃಷ್ಟಿಯಿಂದ ಹಣ ಗಳಿಸಿ ಅದನ್ನೇನಾದ್ರೂ ಮಾಡಿ ನೀವ್ ಯಾವ ಶಾಪ ಆದ್ರೂ ತಟ್ಟತ್ತೆ. ಇಲ್ಲಾಂದ್ರೆ ಅದ್ರ ಕಾಮೆಂಟ್ಸ್ ಏನಾದ್ರೂ ಕೆಟ್ಟದಾಗ ಮಾಡ್ತಾ ಇದ್ರಿ ಅಂದ್ರೆ ನಿಮಗೆ ಅದನ್ನ ಊಹೆ ಮಾಡ್ಕೊಳಕಾಗಲ್ಲ. ಹೆಂಡತಿ ಮಕ್ಳು ದೂರ ಆಗ್ಬೋದು ನಮ್ಮಿಂದ, ತಂದೆ ತಾಯಿನೇ ದೂರ ಆಗ್ಬೋದು, ಅಥವಾ ನಾಲಿಗೆನೆ ಸೇದೋಗ್ಬೋದು. ನಾವೇನು ಮಾಡಕ್ಕೆ? ಈಗ ಗುರುಗಳೇ, ಆಹಾರದ ಜೊತೆಗೆ ಸಮತೋಲನವಾದ ದೇಹವನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಯೋಗ, ನೀವ್ ಹೇಳಿದ್ರೆ ಯೋಗ ಮಾಡೋದ್ರಿಂದ ಕೂಡ ನಾವು ತೂಕವನ್ನ ಕಡಿಮೆ ಮಾಡ್ಕೋಬಹುದು, ನಮ್ಮ ದೇಹವನ್ನ ಸುಂದರವಾಗಿಟ್ಕೋಬಹುದು ಅಂತ. ಈ ಮಾತನ್ನ ಹೇಗೆ ಸಮರ್ಥಿಸ್ತೀರಿ? ನಿಜನಮ್ಮ, ಯೋಗ ಅಂದರೆ ಅಲಭ್ಯ ಲಾಭ, ಯೋಗ ಅಂದ್ರೆ ಪರಿಪೂರ್ಣ ಅಂತ, ಯೋಗ ಅಂದ್ರೆ ಕಾಟಾಚಾರ ಅಲ್ಲದ್ದು ಅಂತ, ಯೋಗ ಅಂದ್ರೆ ಎಲ್ಲ ಸಿಕ್ತು ಅಂತ, ಯೋಗ ಅಂದ್ರೆ ನನಗೆ ಲಭಿಸಿದೆ, ಯೋಗ ಎಲ್ಲದರಲ್ಲೂ ತೃಪ್ತಿ ಪಟ್ಟಿದ್ದೀನಿ ಅಂತ, ಯೋಗ ಅಂದ್ರೆ ದಾಂಪತ್ಯದಲ್ಲಿ ಸುಖವಿದ್ದೀನಿ ಅಂತ, ಆರ್ಥಿಕವಾಗಿ ನೆಮ್ಮದಿಯಾಗಿದ್ದೀನಿ ಅಂತ, ಆರೋಗ್ಯದಲ್ಲಿ ಚೆನ್ನಾಗಿದ್ದೀನಿ ಅಂತ, ಯೋಗ ಅಂದ್ರೆ ನಾನು ಎಲ್ಲರಿಗಿಂತ ವಿಭಿನ್ನವಾಗಿದ್ದೀನಿ ಅಂತ. ಅದೇ ಸಿಗ್ಲಿಲ್ಲ, ಆ ಯೋಗನೇ ರೂಢಿಸ್ಕೊಳ್ತಾ ಇದ್ಮೇಲೆ ಯೋಗದ ಹೆಸರೆತ್ತಲಿಕ್ಕೂ ಕೂಡ ಒಂದ್ ಕರೆ ಇದೆ ಗುರುಗಳೇ. ಹಲೋ 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 ಹಾ ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುಮಿತ್ರ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಿ ಸರ್? ಹಲೋ ಹಾ ಮಾತಾಡಿ ಸರ್. ಹಾ ಸರಿ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ನಮ್ಗೆ ಹೆಸರು ಬಗ್ಗೆ ಮಾಹಿತಿ ಬೇಕಾಗಿತ್ತು. ಏನ್ ಕೇಳಿ, ಕೇಳಿಸ್ತಾ ಇದೆ, ನೀವು ಪ್ರಶ್ನೆ ಕೇಳಿ. ನಿಮ್ಮ ಬಗ್ಗೆ ನಿಮ್ಗೆ ಹುಡುಕಾಟ, ಏನ್ ಮಾಡೋದು, ಏನ್ ಪ್ರಶ್ನೆ ಕೇಳ್ಬೇಕು ಅನ್ನೋದೇ ಒದ್ದಾಡ್ತಾ ಇದ್ದೀರಲ್ಲ. ಹಲೋ ಹಲೋ, ನಿಮ್ ಪ್ರಶ್ನೆ ಕೇಳಿ. ಕಟ್ ಮಾಡಿ, ಸಮಯ ಹಾಳಾಯ್ತು. ಅವ್ರಿಗೇನ್ ಅವ್ರ ತೆಗೆದ್ಬಿಡಿ, ಇದನ್ನ ತೆಗೆದ್ಬಿಡಿ. ನೋಡಿ, ಮುಖ್ಯವಾಗಿ ನಾವು ತೂಕ ಕಡಿಮೆ ಆಗ್ಬೇಕು. ತೂಕ ಕಡಿಮೆ ಆಗೋದ್ರ ಜೊತೆಗೆ ಶುಗರ್ ಇದೆ, ಶುಗರ್ ಇದೆ, ತೂಕ ಜಾಸ್ತಿ ಇದೀವಿ, ಜೊತೆಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಕಫ ಇದೆ. ಇದನ್ನೆಲ್ಲ ಒಂದೇ ಸರಿ ತೂಕದ ಜೊತೆಗೆ ಇಳಿಬೇಕು ಅಂತ ಅಂದ್ರೆ ಹಳಲೆಕಾಯಿ, ತಾರೆಕಾಯಿ, ಬೆಟ್ಟದ ನಲ್ಲಿಕಾಯಿ ಸಂಗ್ರಹ ಮಾಡಿಕೊಳ್ಳಿ. ಮತ್ತೆ ನಿಮಗೆ ಸುಲಭವಾಗಿ ಸಿಗುವಂತ ಮಾತ್ರ ಹೇಳ್ತೀನಿ, ಕೆಲವು ಕಾಡಲ್ಲಿ ತರಬೇಕಾಗ್ತದೆ ಅಂತ ಚಕ್ಕೆಗಳಿದೆ. ಅಶ್ವತ್ವೃಕ್ಷದ ತೊಗಟೆ, ಜೊತೆಗೆ ಕತ್ತೆ ಕಿವಿಯ ಮರದ ತೊಗಟೆ, ಬೇಲದ ತೊಗಟೆ, ಇವು ಮೂರು ತೊಗಟೆಗಳು, ಮೂರು ಫಲಗಳು, ಜೊತೆಗೆ ಮೂರು ಸೊಪ್ಪುಗಳು ಹೇಳ್ತಾರೆ. ಒಂದು ಪರಂಗಿ ಎಲೆ, ಮತ್ತೆ ಇನ್ನೊಂದು ಆಗಲಕಾಯಿನೆಲೆ, ಮತ್ತೊಂದು ವಾತನಾರಾಯಣದ ಎಲೆಗಳು, ಒಂಬತ್ತಾಯ್ತಲ್ಲ. ಇದಿಷ್ಟನ್ನು ನೆರಳಿನಲ್ಲಿ ಒಣಗಿಸ್ಕೊಂಡು ಸಮವಾಗಿ ಚೆನ್ನಾಗಿ ಕುಟ್ಕೋಬೇಕು. ಎಲ್ಲ ಒಂದು ಸಮವಾಗಿ ಹಾಕೋಬೇಕು, ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೋಬೇಕು. ಇನ್ನೊಂದೇನು ಏನಂದ್ರೆ, ಎಲ್ಲನು ಕುಟ್ಟದ್ಮೇಲೆ ಅದು ಅರ್ಧಂಬರ್ಧ ಒಣಗಿರುತ್ತಲ್ಲ, ಈ ಬೇದಿ ಸೊಪ್ಪು ಅಂತ ಎಲ್ಲಂದ್ರೆ ಅಲ್ಲಿ ಸಿಗತ್ತೆ, ತುಂಬಾ ಸಿಗತ್ತೆ. ಅದು ಮೃದು ವಿಜಯರಚನೆ ಸುಖಸಾರದಲ್ಲಿ ನಾವು ಬಳಸ್ತೀವಿ ಅದನ್ನ. ಆ ಸೊಪ್ಪನ್ನ ತಂದ್ಬಿಡ್ಬೇಕು ಯಥೇಚ್ಛವಾಗಿ, ಚೆನ್ನಾಗಿ ಒರಳಿನಲ್ಲಿ ಹಾಕಿ ಕುಟ್ಟಬೇಕು. ಕುಟ್ಟಿ ಇದನ್ನೆಲ್ಲ ಕುಟ್ಟಿರ್ತೀವಲ್ಲ ನೋಡಿ, ಬೇರುಗಳು ಕಾಂಡ ಎಲ್ಲಾನು ಕುಟ್ಟಿರ್ತೀವಲ್ಲ, ಈ ಕುಟ್ಬಿಟ್ಟು ರಸವನ್ನ ಅದ್ರ ಬಟ್ಟೆ ಮೇಲೆ, ಬಟ್ಟೆನಲ್ಲಿ ಹಿಂಡ್ಕೊಂಡು ಎಲ್ಲಾದ್ರ ಮೇಲೂ ಹಾಕ್ಬೇಕು. ನಾವು ಕುಟ್ಟಿರ್ತೀವಲ್ಲ ಮೂಲಿಕೆ, ಮೂಲಿಕೆ ಮೇಲೆ ಹಿಂಡಬೇಕು. ಹಿಂಡದಾಗ ಇದರ 4-5% ರಸ ಅದ್ರ ಮೇಲೆಲ್ಲ ಹೊಂದಾಣಿಕೆ ಆಗ್ಬೇಕು. ಹೊಂದಾಣಿಕೆ ಆಗ್ಬಿಟ್ಟು ಒಣಗಿಸಿದ್ರೆ ಅದೊಂದ್ರೆ ಪರಿಪೂರ್ಣವಾದಂತಹ ದಿವ್ಯ ಔಷಧ. ಆ ಔಷಧವನ್ನ ನಾವೇನಾದ್ರೂ ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಂಡ್ರೆ, 1/2 ಚಮಚ ಚೂರ್ಣವನ್ನ ರಾತ್ರಿ ವೇಳೆ ಸೇವನೆ ಮಾಡುವುದರಿಂದ ಬಿಸಿ ನೀರಿನಲ್ಲಿ ಊಟ ಆದ್ಮೇಲೆ, ಅಕಸ್ಮಾತ್ ನನಗೆ ಊಟ ಬಿಡಲಿಕ್ಕೆ ರಾತ್ರಿ ಹೊತ್ತು ನಿದ್ರೆ ಮಾಡೋದಕ್ಕೂ ತಾಕತ್ತಿದೆ, ಊಟ ಬಿಟ್ಟರೂ ತಾಕತ್ತಿದೆ ಅಂದ್ರೆ, 1 ಕಪ್ ಪಪ್ಪಾಯ ಹಣ್ಣು ಜೇನು ತುಪ್ಪ ಹಾಕೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ,
ಇನ್ನ ಸಾಕಾಗಿಲ್ಲ ಅಂದ್ರೆ ಕ್ಯಾರೆಟ್, ಗೆಡ್ಡೆಕೋಸು, ಸೌತೆಕಾಯಿ ಇದನ್ನೆಲ್ಲ ಹಾಕೊಳ್ಳಿ. ಇನ್ನ ಸಾಲಿಲ್ಲ ಅಂದ್ರೆ ಎರಡು ಲೋಟ ಗಂಜಿ ಕುಡೀರಿ, ರಾಗಿ ಗಂಜಿ. ಅರ್ಥ ಇಲ್ಲ, ಒಟ್ಟ ಸಂಪೂರ್ಣ ಆಗುತ್ತೆ. ಅದಾದ್ಮೇಲೆ ಬಿಸಿ ನೀರಿನಲ್ಲಿ ಈ ಪೌಡರ್ನ ಒಂದು ಸ್ಪೂನ್ ಹಾಕೊಂಡು ಸೇವನೆ ಮಾಡುವುದರಿಂದ ನಮಗೆ ಮಧುಮೇಹ ಕಡಿಮೆ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ಹೃದಯದ ಸಂಬಂಧಿ ದೋಷ ದೂರ ಆಗ್ತದೆ, ಜೊತೆಗೆ ದೇಹದ ಭಾರವನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಕೋಬಹುದು. ಇದು ಚಿಕ್ಕ ಮಕ್ಕಳಿಂದ, 10 ವರ್ಷದ ಮಕ್ಕಳಿಂದ 90 ವರ್ಷದ ತನಕ ಕೊಡಬಹುದು. ತೂಕ ಜಾಸ್ತಿ ಆಗಿ ವ್ಯಾಯಾಮನೇ ಮಾಡಕ್ಕಾಗಲ್ಲ, ಬೆನ್ನು ನೋವಿದೆ, ಮಂಡಿ ನೋವು ವಿಪರೀತ ಇದೆ ಅನ್ನೋದ್ರಿಗೆ ಇದು ರಾಮಬಾಣ. ಬೇಗ ನೋವುಗಳು ದೂರ ಆಗುತ್ತೆ. ಹೀಗೆ ನಾವು ಬೆಳಗ್ಗೆಗೊಂಥರದ ಔಷಧಗಳನ್ನ, ಸಂಜೆಗೊಂಥರ ಔಷಧಗಳನ್ನ, ನಮಗೆ ನೇರವಾಗಿ ಬಜ್ಜಿರತಕ್ಕಂತ ವ್ಯಕ್ತಿಗಳಿಗೆ ನಾವು ಚೆಕ್ಅಪ್ ಮಾಡಿದಾಗ ವಾತ, ಪಿತ್ತ, ಕಫ ಅಂತ ಹೇಳಿ ನೋಡಿದಾಗ ಅವರಿಗೆ ತಕ್ಕಂತ ಔಷಧಗಳನ್ನ ಕೊಡಬೇಕಾಗುತ್ತೆ. ತುಂಬಾನೇ ಬೇಗ ರಿಸಲ್ಟ್ ಸಿಗುತ್ತೆ. ನಾನು ಹೇಳದಲ್ಲ, 1 ಲಕ್ಷಕ್ಕೂ ಹೆಚ್ಚು ಜನರನ್ನ ನಿಮ್ಮ ವಾಹಿನಿಯಲ್ಲಿ ಮಾತಾಡಿಸೋದಾದ್ರೆ ನೀವು, ನಾನು 10 ಕೆಜಿ ಕಡಿಮೆ ಆಗಿದ್ದೀನಿ, 20 ಕೆಜಿ, 15 ಕೆಜಿ ತೂಕ ಕಡಿಮೆ ಮಾಡ್ಕೊಡಿದೀನಿ ಅಂತ ಒಂದು ದಿವ್ಯ ಔಷಧನ ಯೋಗ ಗುರುಗಳು ಪುಟ್ಟಸ್ವಾಮಿಯಿಂದ ನಾವು ಪಡ್ಕೊಂಡಿದ್ದೀನಿ ಅಂತ ಹೇಳುವಂತವ್ರ ಬೇಕಾದಷ್ಟಿದೆ. ನಮ್ಮ ಹೆಸರು ಇಷ್ಟು ಪ್ರಚಲಿತ ಆಗ್ಲಿಕ್ಕೆ ಹೆಣ್ಮಕ್ಕಳು ಅವರು ಅನುಭವಿಸಿದ ನೋವು ಮತ್ತೆ ಅದರಿಂದ ಈಚೆಗೆ ಬಂದಿರೋದು, ನಮ್ಮಲ್ಲಿ ಔಷಧಿ ತೆಗೆದುಕೊಂಡು ಮತ್ತೆ ಕೆಲವರು ಸ್ವತಃ ಅವರೇ ಸಿದ್ಧಪಡಿಸಿಕೊಂಡು ಉಪಯೋಗ ಮಾಡಿಕೊಂಡಿದ್ದಾರೆ, ಬಹಳಷ್ಟು ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ. ನಮ್ಮ ಉದ್ದೇಶನೂ ಅದೇ. ಕಾರಣ ಏನಂದ್ರೆ ಎಲ್ಲರಿಗೂ ಅವರು ಸ್ವತಃ ಮಾಡಿಕೊಳ್ಬೇಕು, ಖರ್ಚಿಲ್ಲದೆ ಆಗ್ಲೇ ಇಲ್ಲ ಅಂದಾಗ ನಮ್ಮಲ್ಲಿ ಬನ್ನಿ ಅಂತ ಮಾರ್ಗದರ್ಶನ ಇದೆ. ಬಂದ ತಕ್ಷಣ ಔಷಧಿ ತಗೋಬೇಕು ಅಂತನೂ ಇಲ್ಲ, ಬಂದು ಒಮ್ಮೆ ಇಲ್ಲ ಇನ್ನೊಮ್ಮೆ ಕಲ್ತ್ಕೊಳ್ಳಿ, ಕಲ್ತ್ಕೊಂಡು ಗಿಡಗಳನ್ನ ತೋರಿಸ್ತೇವೆ, ಉಪಯೋಗ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಗುರುಗಳೇ, ಇಷ್ಟು ಹೊತ್ತು ಬೊಜ್ಜಿನ ಸಮಸ್ಯೆಯನ್ನ ಹೇಗೆ ನಿವಾರಿಸ್ಕೋಬಹುದು, ನಮಗೆ ಕೈಗೆಟುಕುವ ಮನೆ ಮದ್ದಿನಲ್ಲಿ ಯಾವ ರೀತಿ ಬೊಜ್ಜಿನ ಸಮಸ್ಯೆನ ನಿವಾರಿಸ್ಕೋಬಹುದು, ಹಾಗೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಖಂಡಿತ ಈ ಸಂಚಿಕೆ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ಕಾಮೆಂಟ್ಸ್ಗಳನ್ನ ಬಿಟ್ಟು ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮಗೂ ಒಳ್ಳೇದಾಗುತ್ತೆ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಮ್ಮಲ್ಲಿ ಬಯಸ್ತೇನೆ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇಂದಿನ ಆಯುರ್ವೇದ ದರ್ಶನ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಮಸ್ಯೆಯನ್ನ ಚರ್ಚೆ ಮಾಡ್ತೇವೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.